हेलो एवरीवन, वेलकम टू आरके स्टडी इन्फो यूट्यूब चैनल। ई वीडियो दल्ली यार कर्नाटक एग्जामिनेशन अथॉरिटी कड़ा 28 अक्टोबर 2023 सैटरडे ऐन एग्जाम अटेंड आगदी। सो अवर जीके पेपर एफ डी ए लेवल ऐन हे एग्जाम बरद्री और जीके पेपर यहाँ रीतिया वो पेपर बंद अदर सरी उत्तर वीडियो ना अनालिसिस हमण नम चल मोदे बारे नोड़ता है सब्सक्राइब नोड़ता है काइंडली डू सब्सक्राइब एंड क्लिक द बेल आइकन एंड गेट लेटेस्ट अपडेट्स। ओके फ्रेंड्स, निम्गेल्ल गोत्तिरुत्ते दिनांक 28 के विविध रीतिया निगम मंडळिगळल्लि केए एनु नोटिफिकेशन माडित्तु अदर परीक्षेगळन्नु निन्ने बेळग्गे मत्ते मध्याह्न एरडु पेपर्गळित्तु। बेळग्गे कम्युनिकेशन पेपर इत्तु, सो अदर की आन्सर्स गळन्नु आल्रेडी अपलोड माडिदेवे। सो इवत्तिन ओंदु सेशन अल्लि ಹುದ್ದೆಗಳಿಗೆ ಅಂದ್ರೆ ನಿನ್ನೆ ನಡೆದಂತ 28 ಅಕ್ಟೋಬರ್ ಗೆ ನಡೆದಂತ ಏನು ಜಿಕೆ ಪೇಪರ್ ಏನಿತ್ತು ಮಧ್ಯಾಹ್ನದ ಪೇಪರ್, ಸೋ ಅದನ್ನ ನಾವು ಈಗ ನೋಡೋರಿದ್ದೀವಿ ಫ್ರೆಂಡ್ಸ್। ಈಗ ನಮ್ಮ ಬಳಿ ಇರುವಂತ ಪ್ರಶ್ನೆ ಪತ್ರಿಕೆ A2, ಓಕೆನಾ, ವರ್ಷನ್ ಕೋಡ್ ಯಾವುದಿದು A2 ಅಂತ ಹೇಳಿ ವರ್ಷನ್ ಕೋಡ್ ಇದೆ। ಸೋ ಕ್ವೆಶ್ಚನ್ಸ್ ಗಳೆಲ್ಲ ಸೇಮ್ ಇರ್ತವೆ, ಬಟ್ ಕ್ವೆಶ್ಚನ್ಸ್ ಗಳು ಬೇರೆ ಬೇರೆ ಸೀರೀಸ್ ದು ಬೇರೆ ಬೇರೆ ಇರುತ್ತೆ, ನಿಮಗೆಲ್ಲ ಗೊತ್ತಿರುತ್ತೆ। ಸೋ ಹಾಗಾಗಿ ಯಾರ್ಯಾರದು A2 ಇದೆ ನಿಮಗೆ ಡೈರೆಕ್ಟ್ ಆಗಿ ಆನ್ಸರ್ಸ್ ಗಳು ಗೊತ್ತಾಗುತ್ತೆ, ಬಟ್ ಯಾರ್ಯಾರದು ಸೀರೀಸ್ ಗಳು ಚೇಂಜ್ ಇದೆ, ಸೋ ನೀವು ಏನು ಮಾಡಬೇಕಾಗುತ್ತೆ ಸ್ವಲ್ಪ ಕ್ವೆಶ್ಚನ್ಸ್ ನ ಓದ್ಕೊಂಡು ಆನ್ಸರ್ ಯಾವುದು ಅಂತ ಹೇಳಿ ಟಿಕ್ ಮಾಡ್ಕೊಳ್ಳಿ, ಸೋ ದಟ್ ಈಜಿಯಾಗಿ ನಿಮಗೆ ಅರ್ಥ ಆಗುತ್ತೆ। ಸೋ ಮೊಟ್ಟಮೊದಲ ಪ್ರಶ್ನೆ, 1855 ರಲ್ಲಿ ರಾಜಮಹಲ್ ಬೆಟ್ಟಗಳಲ್ಲಿ ಪ್ರಸಿದ್ಧ ಸಂಥಾಲ್ ದಂಗೆಯ ನಾಯಕರುಗಳನ್ನು ಗುರುತಿಸಿ ಅಂತ ಇದೆ, ಓಕೆನಾ। ಸೋ ಇದರ ರೈಟ್ ಆಪ್ಷನ್ ಯಾವುದಾಗುತ್ತೆ, ಎ ಯಾವುದಿದು ಸಿಧು ಮತ್ತೆ ಕನು ಮುರ್ಮು ಅಂತ ಏನಿದೆ ಇದು, ಓಕೆನಾ। ಸೋ ಇದೇನಾಗುತ್ತೆ ಇದರ ರೈಟ್ ಆನ್ಸರ್ ಆಗುತ್ತೆ। ಸೋ ಇಲ್ಲಿ ನಾವು ಜಸ್ಟ್ ರೈಟ್ ಆನ್ಸರ್ಸ್ ನಷ್ಟೇ ಹೇಳೋಣ, ಬಿಕಾಸ್ ಅನಲೈಸಿಸ್ ಮಾಡ್ತಾ ಹೋದ್ರೆ ತುಂಬಾ ಟೈಮ್ ಹಿಡಿಯುತ್ತೆ, ಯಾಕಂದ್ರೆ 100 ಕ್ವೆಶ್ಚನ್ಸ್ ನ ಆನ್ಸರ್ಸ್ ಗಳನ್ನು ಹೇಳಬೇಕಾಗಿರೋದ್ರಿಂದ। ಎರಡನೇ ಪ್ರಶ್ನೆನ ನೋಡ್ತಾ ಇರಬಹುದು, 1807 ರ ದಂಗೆಯನ್ನು ಯಾರು ರಾಷ್ಟ್ರೀಯ ದಂಗೆ ಅಥವಾ ನ್ಯಾಷನಲ್ ರೈಸಿಂಗ್ ಎಂದು ವಿವರಿಸಿದರು ಅಂತ ಇದೆ। ಸೋ ಇದರ ರೈಟ್ ಆಪ್ಷನ್ ನ ಹೇಳೋದಾದ್ರೆ ಆರ್ ಸಿ ಮಜುಂದಾರ್। ಮೂರನೇ ಪ್ರಶ್ನೆ, ಈ ಕೆಳಗೆ ನೀಡಲಾದ ಆಯ್ಕೆಗಳಲ್ಲಿ ಗುಂಪಿಗೆ ಸೇರದ ಅಂದ್ರೆ ಆಡ್ ಒನ್ ಔಟ್ ಯಾವುದು ಅಂತ ಹೇಳಿ ಹೇಳ್ತಿದ್ರೆ ಗುಂಪಿಗೆ ಸೇರದ ಭಿನ್ನವಾಗಿರುವಂತ ಆಯ್ಕೆಯನ್ನು ಗುರುತಿಸಿ ಅಂತ ಇದೆ। ಸೋ ರೈಟ್ ಆಪ್ಷನ್ ಹೇಳೋದಾದ್ರೆ ಸಿ 441। ಈ ಕೆಳಗೆ ನೀಡಲಾಗಿರುವಂತ ಮೂರು ವರ್ಗಗಳನ್ನು ಸೂಕ್ತವಾಗಿ ಪ್ರತಿನಿಧಿಸುವ ವೆನ್ ಚಿತ್ರವನ್ನು ಗುರುತಿಸಿ ಅಂತ ಇದೆ। ಸೋ ಭಾಷೆಗಳು ಸಿಂಧಿ ಮತ್ತೆ ಡೋಗ್ರಿ, ಅಂದ್ರೆ ಎರಡು ಭಾಷೆಗಳು ಆಲ್ಮೋಸ್ಟ್ ಸೇಮ್ ಎನ್ನುವಂತ ಒಂದು ವೆನ್ ಡಯಾಗ್ರಾಮ್ ಗಳನ್ನು ಕೊಟ್ಟಿದ್ದಾರೆ। ಸೋ ಯಾವ ವೆನ್ ಡಯಾಗ್ರಾಮ್ ಸರಿಯಾಗುತ್ತೆ, ನಾಲ್ಕನೇ ಪ್ರಶ್ನೆಗೆ ರೈಟ್ ಆನ್ಸರ್ ಯಾವುದಾಗುತ್ತೆ, ಡಿ। ಹಾಗೇನೆ ಈ ಕೆಳಗೆ ನೀಡಲಾಗಿರುವಂತ ನಾಲ್ಕು ಪದಗಳ ಜೋಡಿಗಳಲ್ಲಿ ಮೂರು ಜೋಡಿ ಪದಗಳು ಯಾವುದೋ ಒಂದು ರೀತಿಯಲ್ಲಿ ಏಕರೂಪವಾಗಿವೆ, ಒಂದು ವಿಭಿನ್ನವಾಗಿದೆ, ವಿಭಿನ್ನವಾಗುವುದನ್ನ ಅಥವಾ ವಿಭಿನ್ನ ಆಗಿರುವುದನ್ನು ಗುರುತಿಸಿ ಅಂತ ಇದೆ। ಸೋ ಐದನೇ ಕ್ವೆಶ್ಚನ್ಗೆ ರೈಟ್ ಆನ್ಸರ್ ನ ಹೇಳೋದಾದ್ರೆ ಲಡಾಖ್ ಶ್ರೀನಗರ ಅಂತ ಏನಿದೆ ಅದು ಲಡಾಖ್ ಶ್ರೀನಗರ। ಆರನೇ ಪ್ರಶ್ನೆ, ಒಂದು ವೇಳೆ April 14, 2023 ಶುಕ್ರವಾರವಾಗಿದ್ದರೆ April 14, 2024 ಯಾವ ದಿನವಾಗಿರುತ್ತದೆ ಅಂತ ಪ್ರಶ್ನೆ ಬಂದಿದೆ। ಸೋ ಇದಕ್ಕೆ ರೈಟ್ ಆಪ್ಷನ್ ಹೇಳೋದಾದ್ರೆ ಆರನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಬಿ ಭಾನುವಾರ ಅಂತ ಏನಿದೆ ಅದು। ನೆಕ್ಸ್ಟ್, ಈ ಕೆಳಗಿನ ಉದಾಹರಣೆಯಲ್ಲಿ ವಿಭಿನ್ನವಾಗಿರುವ ಚಿತ್ರವನ್ನು ಗುರುತಿಸಿ ಅಂತ ಇದೆ, ನೋಡಿ ಇಲ್ಲಿ ಆಲ್ಫಾ ಬೀಟಾ ಗ್ಯಾಮಾಗಳನ್ನು ಕೊಟ್ಟಿದ್ದಾರೆ, ಬಟ್ ಇಂಡಿಯನ್ ರುಪಿ ಸಿಂಬಲ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ। ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆಪ್ಷನ್। ನೆಕ್ಸ್ಟ್ ಎಂಟನೇ ಪ್ರಶ್ನೆ, ಕೆಳಗಿನ ಭಾರತದ ಗವರ್ನರ್ ಜನರಲ್ಗಳನ್ನು ಅವರ ಉತ್ತರಾಧಿಕಾರದ ವಿಷಯದ ಕ್ರಮವಾಗಿ ಬರೆಯಿರಿ ಅಂತ ಇದೆ। ಸೊ ಇಲ್ಲಿ ರೈಟ್ ಆಪ್ಷನ್ ಹೇಳೋದಾದ್ರೆ ಎಂಟನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಎ ಸರಿನಾ। ಫಸ್ಟ್ ಯಾರು ಬರ್ತಾರೆ, ವಾರನ್ ಹೇಸ್ಟಿಂಗ್, ಹಾಗೆ ನೆಕ್ಸ್ಟ್ ಕಾರ್ನ್ ವಾಲಿಸ್, ನಂತರ ಬರೋದು ಯಾರು ಲಾರ್ಡ್ ವೆಲ್ಲೆಸ್ಲಿ, ಸೊ ಫೈನಲ್ ಆಗಿ ಬರೋದು ಯಾರು ವಿಲಿಯಂ ಬೆಂಟಿಂಕ್। ಸೊ ಇಟ್ ಇಸ್ ಆಲ್ಸೋ ಗಿವನ್ ಇನ್ ದ ಇಂಗ್ಲಿಷ್ ಸರಿನಾ, ಇಂಗ್ಲಿಷ್ ಮೀಡಿಯಂ ಅಭ್ಯರ್ಥಿಗಳು ಸೇಮ್ ಕ್ವೆಶನ್ಸ್ ಗಳಿರ್ತವೆ, ಬಟ್ ಕನ್ನಡದಲ್ಲಿ ನಾವು ಹೇಳಿದ್ದೇವೆ ಆಪ್ಷನ್ಸ್ ಗಳೆಲ್ಲ ಸೇಮ್ ಆಗಿರ್ತವೆ। ಸೊ ಹಾಗೇನೆ ಈಗ ನೆಕ್ಸ್ಟ್ ಕ್ವೆಶನ್ ನ ನೋಡೋಣ, ಒಂಬತ್ತನೇ ಪ್ರಶ್ನೆಯನ್ನ ನೋಡಿ, ಇಲ್ಲಿ ಏನ್ ಡಿಸ್ಕಸ್ ಮಾಡ್ತಾ ಇದ್ದೇವೆ, ನಿಮಗೆ ನಾಳೆ ಯಾರ್ಯಾರು KPSC ಯ ಪರೀಕ್ಷೆಗಳನ್ನ ಬರಿತಾ ಇದ್ದೀರಾ, ಅಕೌಂಟ್ ಅಸಿಸ್ಟೆಂಟ್ ಆಗಿರ್ಬೋದು, ಕೋಆಪರೇಟಿವ್ ಇನ್ಸ್ಪೆಕ್ಟರ್ಸ್ ಆಗಿರ್ಬೋದು, ಅಂತಹ ಎಲ್ಲಾ ಪರೀಕ್ಷೆಗಳಿಗೆ ನಿಮಗೆ ಯೂಸ್ಫುಲ್ ಆಗುತ್ತೆ। ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ನೋಡ್ತಾ ಇರ್ಬೋದು, ಹಾಗೇನೆ ಈ ಪ್ರಶ್ನೆ ಪತ್ರಿಕೆ ಬೇಕು ಅನ್ನೋದಾಗಿದ್ರೆ ನಾವು ಆಲ್ರೆಡಿ ನಿನ್ನೆ ಪೋಸ್ಟ್ ಮಾಡಿದ್ದೇವೆ ಟೆಲಿಗ್ರಾಮ್ ಅಲ್ಲಿ, ನಮ್ಮ ಟೆಲಿಗ್ರಾಮ್ ಅಲ್ಲಿ ನಾವು ಪೋಸ್ಟ್ ಮಾಡಿರ್ತೇವೆ। ಸೊ ಇದೇ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಗೆ ಡಿಸ್ಕ್ರಿಪ್ಷನ್ಸ್ ಗಳಲ್ಲಿ ಅದರ ಲಿಂಕ್ ಗಳಿರ್ತವೆ, ಸೊ ಕ್ಲಿಕ್ ಮಾಡಿಕೊಂಡು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ, ಇನ್ನೂ ಯಾರು ಜಾಯ್ನ್ ಆಗಿಲ್ಲ ಹಾಗೆಯೇ ಅಲ್ಲಿ PDF ನ ಹಾಕಿರ್ತೇವೆ, ಸೊ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ಹಾಕಿಸ್ಕೊಂಡು
ಆಯ್ತಾ, ಈ ವಿಡಿಯೋನ ನೋಡಿ ಟಿಕ್ ಮಾಡಿಕೊಂಡು ನೀವು ಅಭ್ಯಾಸವನ್ನು ನಡೆಸ್ಬೋದು ಆಸ್ಪಿರೆಂಟ್ಸ್. ಕೆಳಗೆ ನೀಡಲಾದ ಆಯ್ಕೆಗಳಿಂದ ಕಾಣೆಯಾಗಿರುವ ಸಂಖ್ಯೆಯನ್ನು ಗುರುತಿಸಿ ಒಂಬತ್ತನೇ ಪ್ರಶ್ನೆಗೆ ರೈಟ್ ಆಪ್ಷನ್ನ ಹೇಳೋದಾದರೆ A 28 ಅಂತೇನಿದೆ ಅದು, ಸರಿನಾ? 28 ಅಂತೇನಿದೆ ಅದು ಏನಾಗುತ್ತೆ, ಇಲ್ಲಿ ರೈಟ್ ಆಪ್ಷನ್ ಆಗುತ್ತೆ. ಯಾವಾಗ ಗಡಿಯಾರದ ನಿಮಿಷದ ಮುಳ್ಳು 1 ಗಂಟೆ 30 ನಿಮಿಷಗಳ ದೂರವನ್ನು ಕ್ರಮಿಸುತ್ತದೆಯೋ ಆಗ ಅದು ಕ್ರಮಿಸಿದ ಕೊನೆಯ ದೂರ ಎಷ್ಟು ಅಂತ ಹೇಳಿ ಕೇಳಿದರೆ, ಸೊ 10ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಹೇಳೋದಾದರೆ D 540 ಡಿಗ್ರಿ. ನೆಕ್ಸ್ಟು, ಈ ಕೆಳಗಿನ ಅಕ್ಷರಗಳ ಮಾಲೆಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯ ಸ್ಥಾನದಲ್ಲಿ ಬರುವಂತಹ ಅಕ್ಷರಗಳನ್ನು ಗುರುತಿಸಿ ಅಂತ ಇದೆ, ಅಂದರೆ ವಾಟ್ ವಿಲ್ ಬಿ ದ ನೆಕ್ಸ್ಟ್ ಆಲ್ಫಾಬೆಟ್ ಅಂತ ಕೇಳಿದ್ದಾರೆ ಇಲ್ಲಿ. ಸೊ ರೈಟ್ ಆಪ್ಷನ್ ಹೇಳೋದಾದರೆ 11ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಇದು, ಓಕೆನಾ? OQ ಅಂತ ಏನಿದೆ ಅದು. ನೆಕ್ಸ್ಟು, ಒಂದು ವೇಳೆ ಪೂರ್ವ ದಿಕ್ಕನ್ನು ಆಗ್ನೇಯ ದಿಕ್ಕಿನಿಂದ ಬದಲಾಯಿಸಿದರೆ ಪೂರ್ವ ದಿಕ್ಕನ್ನು ಈ ಕೆಳಗಿನ ಯಾವ ದಿಕ್ಕಿನಿಂದ ಬದಲಾಯಿಸಬೇಕಾಗುತ್ತದೆ ಅಂತ ಇದೆ. ಸೊ 12ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಹೇಳೋದಾದರೆ B 'ವಾಯುವ್ಯ' ಅಂತ ಏನಿದೆ ಅದು. 13ನೇ ಪ್ರಶ್ನೆ ನೋಡ್ತಾ ಇರ್ಬೋದು. ಮೈಸೂರಿನ ಆರಂಭಿಕ ಒಡೆಯರ್ ಕಾಲದಲ್ಲಿ ಯಾರನ್ನು ನವಕೋಟಿ ನಾರಾಯಣ ಅಂಥೇಳಿ ಕರೆಯಲಾಗುತ್ತಾ ಇತ್ತು ಅಂತ ಇದೆ. ಸೊ ರೈಟ್ ಆಪ್ಷನ್ ಒನ್ಸ್ ಅಗೇನ್ ಏನಾಗುತ್ತೆ ಇಲ್ಲಿ, ಬಿ, ಚಿಕ್ಕದೇವರಾಜ ಒಡೆಯರ್. ಕೆಳದಿ 14ನೇ ಪ್ರಶ್ನೆ, ಕೆಳದಿ ರಾಜವಂಶದಲ್ಲಿನ ವೀರ ಮಹಿಳೆ ಯಾರು ಅಂತ ಇದೆ. ಸೊ ರೈಟ್ ಆಪ್ಷನ್ ಯಾವುದಾಗುತ್ತೆ ಆಸ್ಪ್ರೆಂಡ್ಸ್ ಇಲ್ಲಿ, ಚೆನ್ನಮ್ಮಾಜಿ ಅಂತೇನಿದೆ ಅದು, ಸಿ ಆಪ್ಷನ್. ಕನ್ನಡದ ಮೊದಲ ಶಾಸನ ಯಾವುದಾಗಿದೆ, ಅಫ್ಕೋರ್ಸ್ ಹಲ್ಮಿಡಿ ಶಾಸನ, ರೈಟ್ ಆನ್ಸರ್. ನೆಕ್ಸ್ಟ್ 16ನೇ ಪ್ರಶ್ನೆ, ಕರ್ನಾಟಕದ ಮಾರ್ಟಿನ್ ಲೂಥರ್ ಕಿಂಗ್ ಅಂತೇಳಿ ಯಾರನ್ನ, ಮಾರ್ಟಿನ್ ಲೂಥರ್ ಅಂತೇಳಿ ಯಾರನ್ನ ಕರೀತಾರೆ ಅಂತೇಳಿ ಕೇಳಲಾಗಿದೆ. ಸೊ ಇಲ್ಲಿ ರೈಟ್ ಆಪ್ಷನ್ ಯಾವುದಾಗುತ್ತೆ, ಶ್ರೀ ಬಸವೇಶ್ವರರು. ವಿಜಯನಗರದ ಸಾಮ್ರಾಜ್ಯದ ಮುಖ್ಯ ದೇವ ಅಥವಾ ದೇವತೆ ಯಾರಾಗಿದ್ರು ಅಂತ ಇದೆ. ಸೊ ಇಲ್ಲಿ ರೈಟ್ ಆಪ್ಷನ್ ನಿಮಗೆ ಹೇಳೋದಾದರೆ ಶ್ರೀ ವಿರೂಪಾಕ್ಷ, ಸರಿನಾ? ದೊಡ್ಡ ವಿರೂಪಾಕ್ಷ ಟೆಂಪಲ್ನ ನೀವು ಅಲ್ಲಿ ನೋಡ್ಬೋದು ಹಂಪಿಯಲ್ಲಿ. ನೆಕ್ಸ್ಟ್, ಒಬ್ಬ ಮಾವಿನ ಹಣ್ಣಿನ ವ್ಯಾಪಾರಿಯ ಬಳಿ 171 ಮಾವಿನ ಹಣ್ಣುಗಳಿತ್ತಂತೆ. ಅವುಗಳಲ್ಲಿ ಅವನು 8/9 ಮಾರಿದನು. ಅವನ ಬಳಿ ಈಗ ಎಷ್ಟು ಹಣ್ಣುಗಳು ಉಳಿದಿವೆ ಅಂಥೇಳಿ ಈ ಒಂದು 18ನೇ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ 18ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ನಿಮಗೆ ಹೇಳೋದಾದರೆ ಈ ಒಂದು ಎ, ಸರಿನಾ? ಆಪ್ಷನ್ ನಂಬರ್ ಎ 19 ಅಂತೇನಿದೆ ಅದು ಏನಾಗುತ್ತೆ ಇಲ್ಲಿ, ರೈಟ್ ಆಪ್ಷನ್ ಆಗುತ್ತೆ ನೋಡಿ ಫ್ರೆಂಡ್ಸ್. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ, 19ನೇ ಪ್ರಶ್ನೆಯನ್ನು. ಜಾಗತಿಕ ತಾಪಮಾನದ ಪಾತ್ರ ವಹಿಸುವ ಇಂಗಾಲದ ಡೈಆಕ್ಸೈಡ್ ಅನಿಲಗಳನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಇದೆ. ಐ ಹೋಪ್ ನಿಮಗೆಲ್ಲ ಗೊತ್ತಿರುತ್ತೆ, ಹಸಿರುಮನೆ ಅನಿಲಗಳು, ಗ್ರೀನ್ ಹೌಸ್ ಗ್ಯಾಸಸ್. 20ನೇ ಪ್ರಶ್ನೆ ನೋಡೋಣ, ಭೂಕಂಪ ಸುನಾಮಿಯಿಂದ ಉಂಟಾದ ಪರಮಾಣು ಅಪಘಾತ ಇದೆ, ಡ್ಯಾಶ್ರಲ್ಲಿ ಸಂಭವಿಸಿತು, ಅಂದರೆ ಯಾವ ಪ್ಲೇಸಲ್ಲಿ ಸಂಭವಿಸಿತು ಅಂತ ಕೇಳಿದ್ದಾರೆ 20ನೇ ಪ್ರಶ್ನೆಗೆ, ಫುಕುಶಿಮ. ನೆಕ್ಸ್ಟ್ 21ನೇ ಪ್ರಶ್ನೆ, ಮನೆಯ ಅಡುಗೆಯ ತ್ಯಾಜ್ಯವನ್ನು ನಿರ್ವಹಿಸುವ ಅತ್ಯುತ್ತಮ ಮಾರ್ಗವೆಂದರೆ ಅಂಥೇಳಿ ಕೇಳಿದ್ದಾರೆ. ಸೊ 21ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವುದು, ಮಿಶ್ರ ಗೊಬ್ಬರ. ನೆಕ್ಸ್ಟ್ 22ನೇ ಪ್ರಶ್ನೆ, ಗೃಹೋಪಯೋಗಿ ವಸ್ತುಗಳು, ಕಂಪ್ಯೂಟರ್ಗಳು, ಮೊಬೈಲ್ ಫೋನ್ಗಳ ವಿಲೇವಾರಿಯಿಂದ ಉತ್ಪತ್ತಿಯಾಗುವಂತಹ ತ್ಯಾಜ್ಯವನ್ನು ಒಟ್ಟಾಗಿ ಡ್ಯಾಶ್ ಎಂದು ಕರೆಯಲಾಗುತ್ತದೆ ಅಂತ ಇದೆ. ಸೊ ಇಲ್ಲಿ ರೈಟ್ ಆಪ್ಷನ್ನ ಹೇಳೋದಾದರೆ ಇ ವೇಸ್ಟ್ ಅಂತ ಏನಿದೆ ಇದು, ಓಕೆ? ಇ ತ್ಯಾಜ್ಯ ಅಂತೇನಿದೆ ಅದು. 23ನೇ ಪ್ರಶ್ನೆಯನ್ನು ನೋಡೋಣ, ಭಾರತದಾದ್ಯಂತ ಪಾವತಿಗಳ ಡಿಜಿಟಲೀಕರಣದ ವ್ಯಾಪ್ತಿಯ ಕುರಿತು ತಿಳಿಯಲು RBI ಯಾವ ವರ್ಷ ಡಿಜಿಟಲ್ ಪಾವತಿ ಸೂಚ್ಯಂಕವನ್ನು ಪರಿಚಯಿಸಿತು ಅಂತ ಇದೆ. ಸೊ 23ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವುದು, 2021. ನೆಕ್ಸ್ಟ್ 24ನೇ ಪ್ರಶ್ನೆಯನ್ನು ನೋಡೋಣ, ಕೆಳಗಿನ ಯಾವ ತೆರಿಗೆಯನ್ನು ಅಥವಾ ತೆರಿಗೆಗಳನ್ನು ಕೇಂದ್ರ ಸರ್ಕಾರ ವಿಧಿಸುತ್ತದೆ ಮತ್ತು ಸಂಗ್ರಹಿಸುತ್ತದೆ, ಆದರೆ ಹಣವು ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಹಂಚಿಕೆಯಾಗಿದೆ ಅಂಥೇಳಿ ಕೇಳಿದ್ದಾರೆ. ಸೊ 24ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವುದು, ಬಿ, ಒಂದು ಮಾತ್ರ ಅಂತೇನಿದೆ ಅದು, ಆದಾಯ ತೆರಿಗೆ, ಇನ್ಕಮ್ ಟ್ಯಾಕ್ಸ್ ಅಂತೇನಿದೆ ಫ್ರೆಂಡ್ಸ್. ಸೊ ಅದೇನಾಗುತ್ತೆ ಇಲ್ಲಿ, ರೈಟ್ ಆಪ್ಷನ್ ಆಗುತ್ತೆ. ನೆಕ್ಸ್ಟು, ನೈಟ್ರೇಟ್ಗಳಿಂದ 25ನೇ ಪ್ರಶ್ನೆ, ನೈಟ್ರೇಟ್ಗಳಿಂದ ಕಲುಷಿತಗೊಂಡ ಅಂತರ್ಜಲದ ಸೇವೆಯು ಡ್ಯಾಶ್ಗೆ ಕಾರಣವಾಗುತ್ತದೆ ಅಂತ ಇದೆ. ಸೊ 25ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವುದು, ಬ್ಲೂ ಬೇಬಿ ಸಿಂಡ್ರೋಮ್ ಅಂತೇನಿದೆ ಅದು. ಸೊ ಇದೇನಾಗುತ್ತೆ, ನೈಟ್ರೇಟ್ಗಳಿಂದ ಕಲುಷಿತಗೊಂಡಂತಹ ಈ ಗ್ರೌಂಡ್ ವಾಟರ್ನ ಸೇವನೆ ಮಾಡೋದ್ರಿಂದ ಈ ಒಂದು ಸಿಂಡ್ರೋಮ್, ಬ್ಲೂ ಬೇಬಿ ಸಿಂಡ್ರೋಮ್ ಅಂತೇನಿದೆ ಅದು ಬರುತ್ತೆ ನೋಡಿ ಆಸ್ಪಿರೆಂಟ್ಸ್. ನೆಕ್ಸ್ಟ್ ನೋಡೋಣ 26ನೇ ಪ್ರಶ್ನೆಯನ್ನು, 26ನೇ ಪ್ರಶ್ನೆ ನೋಡೋಣ, ಈ ಕೆಳಗಿನ ಯಾವ ಎರಡು ಸಂಸ್ಥೆಗಳು ವಿಲೀನಗೊಂಡು 2019 ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ NSO ಅಂಥೇಳಿ ಸ್ಥಾಪಿತ ಆಯಿತು ಅಂಥೇಳಿ ಕೇಳಿದ್ದಾರೆ. ಸೊ 26ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವುದು, ಎ, ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್ ಮತ್ತು ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಆಫೀಸ್ ಅಂತೇನಿದೆ ಇವೆರಡು ಮರ್ಜಾಗಿ NSO ಅಂತೇಳಿ ಆಗಿದೆ. 27ನೇ ಪ್ರಶ್ನೆ, 2014
ರದ್ದುಗೊಳಿಸಲ್ಪಟ್ಟ ಭಾರತದ ಯೋಜನಾ ಆಯೋಗದ ಕೊನೆಯ ಉಪಾಧ್ಯಕ್ಷ ಯಾರು ಅಂತೇಳಿ ಕೇಳಿದರೆ, ಸೊ ಇದರ ರೈಟ್ ಆಪ್ಷನ್ ಯಾವುದು, ಮಾಂಟೆಕ್ ಸಿಂಗ್ ಅಹುಲ್ವಾಲಿಯಾ ಅಂತೇನಿದ್ದಾರೆ ಅವರು. 28ನೇ ಪ್ರಶ್ನೆ, ಕೆಳಗಿನ ಯಾವ ಭಾರತೀಯ ಕ್ಷಿಪಣಿಯು ಭೂಮಿಯಿಂದ ಭೂಮಿಗೆ ಹಾರುವಂತಹ ಸರ್ಫೇಸ್ ಟು ಸರ್ಫೇಸ್ ಅಂತ ಹೇಳ್ತಾರೆ ಇಂತಹ ಒಂದು ಕ್ಷಿಪಣಿಯಾಗಿದೆ ಅಂಥೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ರೈಟ್ ಆಪ್ಷನ್ ಇಸ್ ತ್ರಿಶೂಲ್. 29ನೇ ಪ್ರಶ್ನೆ, ಇಂಟರ್ನಲ್ ಸೆಕ್ಯೂರಿಟಿ ಅಕಾಡೆಮಿ ಅಥವಾ ಆಂತರಿಕ ಭದ್ರತಾ ಅಕಾಡೆಮಿ ಯಾವ ಪ್ಲೇಸ್ನಲ್ಲಿ ಇದೆ ಅಂಥೇಳಿ ಕೇಳಿದ್ದಾರೆ. ಸೊ ಇದಕ್ಕೆ ರೈಟ್ ಆಪ್ಷನ್ ಯಾವುದಾಗತ್ತೆ, ಮೌಂಟ್ ಅಬು ಅಂತೇನಿದೆ ಅದು. ಕೆಳಗಿನಗಳಲ್ಲಿ ಯಾವುದು INS ಅಸ್ತ್ರಧಾರಿಣಿ ಅತ್ಯುತ್ತಮ ವಿವರಣೆಯಾಗಿದೆ, ಅದರ ಒಂದು ಅತ್ಯುತ್ತಮ ವಿವರಣೆ ಅಥವಾ ಟೈಟಲ್ ಆಗಿದೆ ಅಂತೇಳಿ ಕೇಳಿದರೆ, ಸೊ ರೈಟ್ ಆಪ್ಷನ್ ಹೇಳೋದಾದ್ರೆ ಈ ಒಂದು ಬಿ, ಟಾರ್ಪಡೋ ಉಡಾವಣೆ ಮತ್ತು ಚೇತರಿಕೆ ಹಡಗು ಅಂತೇನಿದೆ ಅದು. ನೆಕ್ಸ್ಟ್ 31ನೇ ಪ್ರಶ್ನೆ, ಭಾರತವು ಈ ಕೆಳಗಿನ ಯಾವ ದೇಶದ ಸಹಕಾರದೊಂದಿಗೆ ಬರಾಕ್ 8 ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸಿದೆ ಅಂತಿದೆ. ಸೊ ರೈಟ್ ಆಪ್ಷನ್ ಇಸ್ 31ಗೆ ಇಸ್ರೇಲ್. 32ನೇ ಪ್ರಶ್ನೆ, ಇಸ್ರೋ ಯಾವಾಗ ಸ್ಥಾಪನೆ ಆಯಿತು ಅಂತ ಹೇಳಿ ಕೇಳಿದರೆ, 32ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಹೇಳೋದಾದ್ರೆ 15th August 1969. 33ನೇ ಪ್ರಶ್ನೆ ನೋಡೋಣ, ಈ ಕೆಳಗಿನಗಳಲ್ಲಿ ಯಾವುದು ತಪ್ಪು ಮ್ಯಾಚ್ ದ ಫಾಲೋಯಿಂಗ್ ಆಗಿದೆ ಅಂತ ಹೇಳಿ ಕೇಳಿದರೆ, ಸೊ 33ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಹೇಳೋದಾದ್ರೆ ಬಿ, ಓಕೆ, ದಿ ಪಾವರ್ಟಿ ಆಫ್ ಫಿಲಾಸಫಿ ಅಮರ್ತ ಸೇನ್, ಅದೇನಾಗುತ್ತೆ ಇಲ್ಲಿ ತಪ್ಪು ಹೊಂದಾಣಿಕೆ ಆಗಿದೆ, ಅಂದರೆ ರೈಟ್ ಆಪ್ಷನ್ ಆಗಿದೆ. ನೆಕ್ಸ್ಟ್ ನೋಡೋಣ 34ನೇ ಪ್ರಶ್ನೆಯನ್ನು ಕನ್ನಡದಲ್ಲಿ, ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ ವಾಸ್ತುಶಿಲ್ಪಿ ಅಂಥೇಳಿ ಯಾರನ್ನ ಕರೆಯಲಾಗುತ್ತೆ ಅಂಥೇಳಿ ಇದೆ. ಸೊ ಬಿ ಆರ್ ಮೆಹ್ತಾ, ಓಕೆ, ಬಿ ಆರ್ ಮೆಹ್ತಾ ಅವ್ರನ್ನ ಫಾದರ್ ಆಫ್ ಪಂಚಾಯತ್ ರಾಜ್ ಸಿಸ್ಟಮ್ ಇನ್ ಇಂಡಿಯಾ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಈ ಒಂದು 35ನೇ ಪ್ರಶ್ನೆ, ಸ್ವರ್ಣ ಜಯಂತಿ ಗ್ರಾಮ ಸ್ವರಾಜ್ಗಾರ್ ಯೋಜನೆಯು ಗ್ರಾಮೀಣ ಬಡವರ ಸ್ವಯಂ ಉದ್ಯೋಗವನ್ನು ಉತ್ತೇಜಿಸುವ ಸಮಗ್ರ ಕಾರ್ಯಕ್ರಮವನ್ನು ಡ್ಯಾಶ್ ಅಲ್ಲಿ ಆರಂಭಿಸಲಾಯಿತು ಅಂತ ಇದೆ. ಸ್ವರ್ಣ ಜಯಂತಿ ಗ್ರಾಮ ಸ್ವರಾಜ್ ಯೋಜನೆಯನ್ನು ಯಾವಾಗ ಆರಂಭ ಮಾಡಲಾಯಿತು ಅಂತ ಹೇಳಿ ಕೇಳಿದರೆ, 35ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವುದು, ಈ ಒಂದು 35ನೇ ಪ್ರಶ್ನೆಗೆ ಡಿ ಏನಾಗುತ್ತೆ ಇಲ್ಲಿ ರೈಟ್ ಆಪ್ಷನ್ ಆಗುತ್ತೆ ನೋಡಿ 1999 ಅಲ್ಲಿ. ನೆಕ್ಸ್ಟ್ 36ನೇ ಪ್ರಶ್ನೆ, 1986 ಕೇಂದ್ರ ಗ್ರಾಮೀಣ ನೈರ್ಮಲ್ಯ ಕಾರ್ಯಕ್ರಮವನ್ನು ಪರಿಚಯಿಸಿದವರು ಅಥವಾ ಆರಂಭಿಸಿದವರು ಯಾರು ಅಂತ ಹೇಳಿ ಕೇಳಿದರೆ, ಸೊ ರೈಟ್ ಆಪ್ಷನ್ ಈಸ್ ಎ, ಓಕೆ, ರಾಜೀವ್ ಗಾಂಧಿ ಅಂತೇನಿದ್ದಾರೆ ಅವರು, ಹೀ ಇಂಟ್ರೊಡ್ಯೂಸ್ ದ ಗ್ರಾಮೀಣ ನೈರ್ಮಲ್ಯ ಕಾರ್ಯಕ್ರಮವನ್ನು. ನಬಾರ್ಡ್ನ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತೇಳಿ ಕೇಳಿದರೆ, 37ನೇ ಪ್ರಶ್ನೆ, ನಬಾರ್ಡ್ನ ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಬರುತ್ತೆ, ಮುಂಬೈಯಲ್ಲಿ ನೋಡೋಕ್ಕೆ ಸಿಗುತ್ತೆ. ನೆಕ್ಸ್ಟ್ ಎಲೆಕ್ಟೊರಲ್ ಕಾಲೇಜ್, 38ನೇ ಪ್ರಶ್ನೆ, ಎಲೆಕ್ಟೊರಲ್ ಕಾಲೇಜ್ ಡ್ಯಾಶ್ ಅನ್ನು ಒಳಗೊಂಡಿದೆ ಅಂತ ಇದೆ. ಸೊ ರೈಟ್ ಆಪ್ಷನ್ ಯಾವುದಾಗುತ್ತೆ, ಎ, ಲೋಕಸಭೆ ರಾಜ್ಯಸಭೆ ವಿಧಾನಸಭೆಯ ಟೋಟಲ್ ಮೆಂಬರ್ಸ್ಗಳು ಏನಾಗ್ತಾರೆ ಎಲೆಕ್ಟ್ರಲ್ ಕಾಲೇಜಲ್ಲಿ ಬರ್ತಾರೆ. 39ನೇ ಪ್ರಶ್ನೆ, ಸಮಾಜವಾದಿ ಸೋಷಲಿಸ್ಟ್ ಪದವನ್ನು ಮುನ್ನುಡಿಯಲ್ಲಿ ಡ್ಯಾಶ್ ಮೂಲಕ ಪರಿಚಯಿಸಲಾಯಿತು ಅಂತ ಇದೆ. ಸೊ ರೈಟ್ ಆಪ್ಷನ್ ಹೇಳೋದಾದರೆ ಡಿ, ಸಂವಿಧಾನದ 42nd ತಿದ್ದುಪಡಿ ಏನಿದೆ ಅದರ ಮೂಲಕ ಸೋಷಲಿಸ್ಟ್ ಎನ್ನುವಂಥ ಪದವನ್ನು ಸೇರಿಸಲಾಯಿತು. ಹಾಗೆಯೇ 40ನೇ ಪ್ರಶ್ನೆ, ತಿದ್ದುಪಡಿ ಮಾಡಲು ಮಾರ್ಪಡಿಸಲು ತಿರಸ್ಕರಿಸಲು ರಾಜ್ಯಸಭೆಗೆ ಯಾವುದೇ ಅಧಿಕಾರ ಇಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ಸೊ ಯಾವ ಒಂದು ಮಸೂದೆ ಅಂತ ಅಥವಾ ಯಾವ ಒಂದು ಲಾ ಅಂತೇಳಿ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ 40ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಹೇಳೋದಾದರೆ ಲೋಕಸಭೆ ಅಂಗೀಕರಿಸಿದಂತಹ ಒಂದು ಏನು ಮಸೂದೆ ಅಥವಾ ಕಾನೂನಿದೆ, ಆ್ಯಕ್ಟ್ ಇದೆ. ಸೊ ಅದನ್ನು ಯಾವುದೇ ರೀತಿಯಿಂದ ತಿದ್ದುಪಡಿ ಮಾಡಲು ಅಥವಾ ಅದರಲ್ಲಿ ಮಾಡಿಫಿಕೇಶನ್ ಮಾಡಲು ಸಂಪೂರ್ಣ ತಿರಸ್ಕಾರ ಮಾಡೋದಕ್ಕೆ ರಾಜ್ಯಸಭೆಗೆ ಅಧಿಕಾರ ಇರೋದಿಲ್ಲ. ಯಾವ ಮಸೂದೆಗೆ, ಹಣಕಾಸು ಮಸೂದೆಗೆ, ಮನಿ ಬಿಲ್ ಅಂತ ಹೇಳ್ತಾರಲ್ವ ಅದಕ್ಕೆ. 41ನೇ ಪ್ರಶ್ನೆ, ಅಶೋಕ್ ಮೆಹ್ತಾ ಸಮಿತಿಯು ಪಂಚಾಯತ್ ರಾಜ್ ವ್ಯವಸ್ಥೆಯ ಯಾವ ಮಾದರಿಯನ್ನು ಶಿಫಾರಸು ಮಾಡಿದೆ, ಎಂತಹ ಒಂದು ಈ ಒಂದು ಸಿಮೆಟ್ರಿಕಲ್ ಸಿಸ್ಟಮನ್ನು ಜಾರಿಗೆ ಶಿಫಾರಸು ಮಾಡಿದೆ ಅಂತೇಳಿ ಕೇಳಿದ್ದಾರೆ ಅಶೋಕ್ ಮೆಹ್ತಾ ಸಮಿತಿ. ಸೊ 41ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಎರಡು ಶ್ರೇಣಿ ಅಂತೇನಿದೆ ಅದು, ಓಕೆನಾ, ಎರಡು ಶ್ರೇಣಿ ಅಂತೇನಿದೆ, ದಟ್ ಈಸ್ ದ ರೈಟ್ ಆಪ್ಷನ್ ಆಗುತ್ತೆ ನೋಡಿ ಆಸ್ಪಿರೆಂಟ್ಸ್. ಸೊ ಈಗ ನೋಡೋಣ ನೆಕ್ಸ್ಟ್ 42ನೇ ಪ್ರಶ್ನೆಯನ್ನು, 73ನೇ ತಿದ್ದುಪಡಿ ಕಾಯ್ದೆ ಡ್ಯಾಶ್ ಅನ್ನು ಒದಗಿಸುತ್ತದೆ ಅಂತ ಇದೆ. 42ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಹೇಳೋದಾದರೆ ಎ, ಮೂರು ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆ. ನೆಕ್ಸ್ಟ್, ಸಂಸತ್ತಿನ ಉಭಯ ಸದನಗಳ ಪ್ರತಿಯೊಂದು ಅಧಿವೇಶನದ ಮೊದಲ ವೇಳೆಯನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಇದೆ. ಸೊ 43ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವುದಾಗುತ್ತೆ ಇಲ್ಲಿ, ಸಿ, ಪ್ರಶ್ನೆಯ ಅಥವಾ ಪ್ರಶ್ನೋತ್ತರ ವೇಳೆ ಅಂತ ಏನು ಹೇಳ್ತಾರೆ ಅದು. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ, 44ನೇ ಪ್ರಶ್ನೆಯನ್ನು, ಯಾವ ದೇಶದ ವಿಜ್ಞಾನಿಗಳು ಪೈಬೋಟ್ ಎನ್ನುವಂತಹ ವಿಮಾನವನ್ನು ಉಡಾಯಿಸಬಲ್ಲ ಕ್ಲಿಷ್ಟಕರ ಉಡಾವಣಾ ಮ್ಯಾನ್ಯುಯಲ್ಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲ ಹ್ಯುಮನಾಯ್ಡ್ ರೋಬೋಟನ್ನು ಅಭಿವೃದ್ಧಿಪಡಿಸಿದ್ದಾರೆ ಅಂತೇಳಿ ಕೇಳಿದರೆ, 44ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವುದಾಗುತ್ತೆ, ದಕ್ಷಿಣ ಕೊರಿಯಾ, ಸೌತ್ ಕೊರಿಯಾ. 45ನೇ ಪ್ರಶ್ನೆ,
ಜಪಾನ್ ಏರೋಸ್ಪೇಸ್ ಎಕ್ಸ್ಪ್ಲೋರೈಜೇಷನ್ ಏಜೆನ್ಸಿ ಜಾಕ್ಸಾ ಅಂತ ಹೇಳ್ತಾರೆ. ಸೊ ಅದರ ಒಂದು ಚಂದ್ರನ ಅನ್ವೇಷಣಾ ಅಂತರಿಕ್ಷ ನೌಕೆಯನ್ನು ಹೆಸರಿಸಿ ಅಂತೇಳಿ ಕೇಳಿದ್ದಾರೆ. ಓಕೆನಾ? ಸೊ 45ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಹೇಳೋದಾದ್ರೆ ಡಿ, ಮೂನ್ ಇನ್ವೆಸ್ಟಿಗೇಟರ್. ಓಕೆ, ಜಪಾನ್ನ ಏರೋಸ್ಪೇಸ್ ಏನು ಮಾಡಿದೆ ಅಂತೆ, ಎಕ್ಸ್ಪ್ಲೋರೇಷನ್ ಏಜೆನ್ಸಿ, ಓಕೆ, ಜಾಕ್ಸಾ ಅಂತ ಅವರ ಏಜೆನ್ಸಿಯನ್ನು ಹೇಳ್ತಾರೆ, ಚಂದ್ರನಿಗೋಸ್ಕರ ಒಂದು ರಾಕೆಟ್ನ ಉಡಾವಣೆ ಮಾಡಿದ್ದಾರೆ, ಒಂದು ಸ್ಯಾಟಲೈಟ್ನ ಉಡಾವಣೆ ಏನು ಮಾಡಿದ್ದಾರೆ, ಅದರ ಹೆಸರು ಈ ಒಂದು ಮೂನ್ ಇನ್ವೆಸ್ಟಿಗೇಟರ್. 46ನೇ ಪ್ರಶ್ನೆ, ಲೋಕಸಭೆಯು ಮಂಡಿಸಿದ ನ್ಯಾಯಾಧೀಶರ ಪದಚ್ಯುತಿ ಕೋರಿದ ಗೊತ್ತುವಳಿಗೆ ಡ್ಯಾಶ್ ಅಂಥೇಳಿ ಅಥವಾ ಯಾವುದರ ಒಳಗಡೆ ಸಹಿ ಮಾಡಿಸ್ಬೇಕು ಅಂತ ಇದೆ. ಸೊ 46ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವುದಾಗುತ್ತೆ? ಬಿ, 100ಕ್ಕಿಂತ ಕಡಿಮೆ ಇಲ್ಲದ ಸದಸ್ಯರು ಏನು ಮಾಡಬೇಕು, ಸಹಿ ಮಾಡಬೇಕು. ಯಾವುದಕ್ಕೆ? ಲೋಕಸಭೆ ಮಂಡಿಸಿದ ನ್ಯಾಯಾಧೀಶರ ಪದಚ್ಯುತಿ ಕೋರಿದ ಒಂದು ಗೊತ್ತುವಳಿ. ನೆಕ್ಸ್ಟ್ 47ನೇ ಪ್ರಶ್ನೆ ನೋಡೋಣ, ಈ ಕೆಳಗಿನ ಯಾವ ತಂಡವು 2023ನೇ ಸಾಲಿನ ಡುರಾಂಡ್ ಕಪ್, ಓಕೆ, ಡ್ಯುರಾಂಡ್ ಕಪ್ ಅನ್ನು ಜಯಿಸಿದೆ ಅಂತಿದೆ. ಸೊ 47ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಮೋಹನ್ ಬಗಾನ್. ಈಗ ನೋಡೋಣ ನೆಕ್ಸ್ಟ್ 48ನೇ ಪ್ರಶ್ನೆಯನ್ನು ನೋಡೋಣ, 69ನೇ ರಾಷ್ಟ್ರೀಯ ಚಲನಚಿತ್ರ, ಓಕೆ, ಮೂವಿ ಏನಿದೆ, ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಯಾವ ಚಲನಚಿತ್ರವು ರಾಷ್ಟ್ರೀಯ ಐಕ್ಯತೆಗಾಗಿ ನರ್ಗಿಸ್ ದತ್ ಪ್ರಶಸ್ತಿಯನ್ನು ಗಳಿಸಿತು ಅಂತ ಇದೆ. ಸೊ 48ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವುದು? ದಿ ಕಾಶ್ಮೀರ್ ಫೈಲ್ಸ್. ನೆಕ್ಸ್ಟ್ 49ನೇ ಪ್ರಶ್ನೆ, ಕಾಮನ್ ಯಟ್ ಅನ್ಕಾಮನ್, 14 ಮೆಮೊರೇಬಲ್ ಸ್ಟೋರೀಸ್ ಫ್ರಮ್ ಡೈಲಿ ಲೈಫ್ ಎನ್ನುವಂತಹ ಕೃತಿಯನ್ನು ಬರೆದವರು ಯಾರು ಅಂತೇಳಿ ಕೇಳಿದ್ದಾರೆ. ಸೊ ಸುಧಾಮೂರ್ತಿ. 50ನೇ ಪ್ರಶ್ನೆ ನೋಡೋಣ, ಭಾರತೀಯ ರೈಲ್ವೆ ಮಂಡಳಿಯ ಪ್ರಥಮ ಮಹಿಳಾ ಅಧ್ಯಕ್ಷೆಯಾಗಿ ಯಾರನ್ನು ನೇಮಿಸಲಾಗಿದೆ? ಓಕೆ, ಇಂಡಿಯನ್ ರೈಲ್ವೆ ಬೋರ್ಡ್ ಏನಿದೆ ಅದರ ಮೊಟ್ಟ ಮೊದಲ ಮಹಿಳಾ ಅಧ್ಯಕ್ಷರು ಯಾರು ಅಂತೇಳಿ ಕೇಳಿದ್ದಾರೆ. ಸೊ 50ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವುದಾಗುತ್ತೆ? ಬಿ, ಜಯ ವರ್ಮ ಸಿನ್ಹಾ ಅಂತೇನಿದ್ದಾರೆ ಅವರು. 51ನೇ ಪ್ರಶ್ನೆ ನೋಡೋಣ, ಪ್ರತಿ ಡ್ಯಾಶ್ ನಂತರ ರಾಜ್ಯಸಭೆಯ 1/3 ಭಾಗದ ಸದಸ್ಯರು ನಿವೃತ್ತಿ ಹೊಂದುತ್ತಾರೆ ಅಂತ ಇದೆ. ಸೊ ರೈಟ್ ಆಪ್ಷನ್ ಹೇಳೋದಾದ್ರೆ ಇಲ್ಲಿ ಬಿ, 2 ವರ್ಷಗಳು ಅಂತೇನಿದೆ ಅದು. 52ನೇ ಪ್ರಶ್ನೆ, ಆರ್ಟಿಕಲ್ ಅಥವಾ ಲೇಖನ ಡ್ಯಾಶ್ರ ಅಡಿಯಲ್ಲಿ ಅಧ್ಯಕ್ಷರು ತುರ್ತು ಪರಿಸ್ಥಿತಿಯ ಘೋಷಣೆಯನ್ನು ಮಾಡಿದಾಗ ಆರ್ಟಿಕಲ್ 19ರ ಮೂಲಕ ಖಾತರಿಪಡಿಸುವ ಸ್ವಾತಂತ್ರ್ಯವನ್ನು ಯಾಂತ್ರಿಕವಾಗಿ ಅಮಾನತುಗೊಳಿಸಲಾಗುತ್ತದೆ ಅಂತಿದೆ. ಸೊ 52ನೇ ಪ್ರಶ್ನೆಗೆ ರೈಟ್ ಆಪ್ಷನ್ನ ಹೇಳೋದಾದರೆ ಬಿ, 352. ಓಕೆ, ಆರ್ಟಿಕಲ್ 352ರ ಅನ್ವಯ ಏನಾಗುತ್ತೆ, ಅಧ್ಯಕ್ಷರು ಈ ಎಮರ್ಜೆನ್ಸಿಯನ್ನು ಘೋಷಣೆ ಮಾಡಿದಾಗ ಆರ್ಟಿಕಲ್ 19ರ ಮೂಲಕ ಏನು ಕೆಲವೊಂದು ರೈಟ್ಸ್ಗಳನ್ನು ಕೊಟ್ಟಿರ್ತಾರೆ ಅದನ್ನು ಏನು ಮಾಡ್ತಾರೆ, ಕ್ಯಾನ್ಸಲ್ ಮಾಡಲಾಗುತ್ತೆ ಅಥವಾ ಅಮಾನತು ಮಾಡಲಾಗುತ್ತೆ. ನೆಕ್ಸ್ಟ್ 53ನೇ ಪ್ರಶ್ನೆ ನೋಡೋಣ, ಯು ಎಸ್ ಓಪನ್ 2023ಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಜೋಡಿ ತಪ್ಪಾಗಿದೆ ಅಂತ ಹೇಳಿದೆ. ಸೊ ತಪ್ಪಾಗಿರೋದನ್ನು ಮಾತ್ರ ಐಡೆಂಟಿಫೈ ಮಾಡಬೇಕಿಲ್ಲಿ. 53ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಎ, ಮಹಿಳೆಯರ ಸಿಂಗಲ್ಸ್ ಅರೆನಾ ಸಬಲೆಂಕಾ ಅಂತೇನಿದೆ ಅದು. ಸರಿನಾ? ಸೊ 53 ಪ್ರಶ್ನೆಗಳಾಗಿದೆ. 54ನೇ ಪ್ರಶ್ನೆಯನ್ನು ನೋಡೋಣ ಈಗ, ಕೇಂದ್ರ ನಗರ ಮತ್ತು ವಸತಿ ವ್ಯವಹಾರಗಳ ಸಚಿವಾಲಯವು ತನ್ನ ಸ್ಮಾರ್ಟ್ ಸಿಟಿ ಮಿಷನ್ನಿನ ಗಡುವನ್ನು ಎಷ್ಟರವರೆಗೆ ವಿಸ್ತರಿಸಿದೆ, ಅಂದರೆ ಯಾವ ಟೈಮ್ನವರೆಗೆ ಅದು ಎಕ್ಸ್ಟೆನ್ಷನ್ ಮಾಡಲಾಗಿದೆ ಅಂತೇಳಿ ಕೇಳಿದ್ದಾರೆ. 54ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಡಿ, ಜೂನ್ 2023. ಸರಿನಾ? ಜೂನ್ 2023. ನೆಕ್ಸ್ಟ್ 55ನೇ ಪ್ರಶ್ನೆ, ಎನ್ ಪಿ ಸಿ ಡಿ ಸಿ ಎಸ್ ಇದು 2010ರಲ್ಲಿ ಭಾರತ ಸರ್ಕಾರವು ಜಾರಿಗೆ ತಂದ ರಾಷ್ಟ್ರಮಟ್ಟದ ಆರೋಗ್ಯ ಕಾರ್ಯಕ್ರಮವಾಗಿದ್ದು ಇದು ಈ ಕೆಳಗಿನ ಯಾವ ರೋಗವನ್ನು ನಿಯಂತ್ರಿಸುವ ಮತ್ತು ತಡೆಗಟ್ಟುವ ಗುರಿಯನ್ನು ಹೊಂದಿದೆ ಅಂತೇಳಿ ಕೇಳಿದ್ದಾರೆ. ಸೊ ಇಲ್ಲಿ ರೈಟ್ ಆಪ್ಷನ್ ಯಾವುದಾಗುತ್ತೆ ಫ್ರೆಂಡ್ಸ್? ರೈಟ್ ಆಪ್ಷನ್ ಈಸ್ ಡಿ. ಓಕೆ, ಡಿ 1, 2, 3 and 6 ಅಂತೇನಿದೆ ಅದು. ಯಾವ್ಯಾವಾಗತ್ತೆ ಇಲ್ಲಿ? ಕ್ಯಾನ್ಸರ್ ಆಗಿರ್ಬೋದು, ಡಯಾಬಿಟಿಸ್, ಹಾಗೆ ಹೃದಯ ಸಂಬಂಧಿ ಕಾಯಿಲೆಗಳು, ಹಾಗೆಯೇ ಪಾರ್ಶ್ವವಾಯು ಅಂತೇನಿದೆ ಅದು, ಪ್ಯಾರಲೈಸಿಸ್. ಸೊ ಈ ಎಲ್ಲ ರೋಗಗಳಿಗೆ ಈ ರೋಗಗಳನ್ನು ಈ ತಡೆಗಟ್ಟುವ ಆಯ್ತಾ ತಡೆಗಟ್ಟುವಂತಹ ಗುರಿಯನ್ನು ಇಟ್ಕೊಂಡು ಎನ್ ಪಿ ಸಿ ಡಿ ಸಿ ಎಸ್ ಎನ್ನುವಂತಹ ಕಾರ್ಯಕ್ರಮವನ್ನು ಭಾರತ ಸರ್ಕಾರ ಆರೋಗ್ಯ ಕಾರ್ಯಕ್ರಮ ಇದು ಇದನ್ನು ಜಾರಿಗೆ ತಂದಿದೆ. ನೆಕ್ಸ್ಟ್ 56ನೇ ಪ್ರಶ್ನೆಯನ್ನು ನೋಡೋಣ, ಈ ಕೆಳಗಿನ ಯಾವ ದಕ್ಷಿಣ ಏಷ್ಯಾದ ಯಾವ ರಾಷ್ಟ್ರವು ಡಿಸೆಂಬರ್ 13, 2023 ಸರಿನಾ ವಿಶ್ವಸಂಸ್ಥೆ ಕಡಿಮೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಪಟ್ಟಿಯಿಂದ ತೆಗೆದುಹಾಕಲು ನಿರ್ಧರಿಸಿದೆ ಅಂತ ಇದೆ. ಸೊ ಸೌತ್ ಏಷ್ಯಾದ ಯಾವ ರಾಷ್ಟ್ರವನ್ನು ಈ ಒಂದು ಲೋ ಡೆವಲಪ್ಮೆಂಟಲ್ ಅಥವಾ ಲೆಸ್ ಡೆವಲಪ್ಮೆಂಟಲ್ ಎನ್ನುವಂಥ ಲಿಸ್ಟಿಂದ ತೆಗೆದುಹಾಕಲು ನಿರ್ಧಾರ ಮಾಡಲಾಗಿದೆ ಇದೇ ವರ್ಷ ಡಿಸೆಂಬರ್ 13ನಂದು ಅಂತ ಕೇಳಿದ್ದಾರೆ. ಸೊ 56ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವುದಾಗುತ್ತೆ? ಭೂತಾನ್. 57ನೇ ಪ್ರಶ್ನೆಯನ್ನು ನೋಡೋಣ ಈಗ, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ಕಳಿಸಿದ
ಸೌದಿ ಅರೇಬಿಯಾದ ಪ್ರಥಮ ಮಹಿಳಾ ಗಗನಯಾನಿಯ ಹೆಸರು ಏನು ಅಂತೇಳಿ ಕೇಳಿದ್ದಾರೆ. ಸೊ 57ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವುದಾಗುತ್ತೆ? ಬಿ, ರಯಾನ್ ಬರ್ನಾವಿ ಅಂತೇನಿದ್ದಾರೆ ಅವರು. ನೆಕ್ಸ್ಟ್ 58ನೇ ಪ್ರಶ್ನೆ ನೋಡೋಣ. ಫೆಬ್ರವರಿ 2023ರಲ್ಲಿ ಭೂಕಂಪಕ್ಕೆ ತುತ್ತಾದ ಸಿರಿಯಾ ಮತ್ತು ಟರ್ಕಿಗಳ ನೆರವಿಗೆ ಭಾರತ ಸರ್ಕಾರವು ಆರಂಭಿಸಿದ ಕಾರ್ಯಾಚರಣೆ ಹೆಸರೇನು ಅಂತೇಳಿ ಕೇಳಿದ್ದಾರೆ. ಸೊ ಅಫ್ಕೋರ್ಸ್ ನಿಮಗೆಲ್ಲ ಗೊತ್ತಿರುತ್ತೆ, 58ನೇದು ಸಿ, ಆಪರೇಷನ್ ದೋಸ್ತ್. ನೆಕ್ಸ್ಟ್ 59ನೇ ಪ್ರಶ್ನೆಯನ್ನು ನೋಡೋಣ. ಪುರುಷರ ಜಾವೆಲಿನ್ ರ್ಯಾಂಕಿಂಗ್ನಲ್ಲಿ ವಿಶ್ವ ನಂಬರ್ ಒನ್ ಸ್ಥಾನವನ್ನು ಅಲಂಕರಿಸುವ ಮೂಲಕ ಭಾರತದ ಈ ಕೆಳಗಿನ ಯಾವ ಅಥ್ಲೀಟ್ ಇತಿಹಾಸವನ್ನು ನಿರ್ಮಿಸಿದರು ಅಂತ ಇದೆ. ಸೊ ಆನ್ಸರ್ ಈಸ್, ನಿಮಗೆಲ್ಲ ಗೊತ್ತಿರುತ್ತೆ, ಅದು ನೀರಜ್ ಚೋಪ್ರಾ. ನೆಕ್ಸ್ಟು 60ನೇ ಪ್ರಶ್ನೆಯನ್ನು ನೋಡೋಣ. ಈಗ ಭಾರತ ಮತ್ತು ಬಾಂಗ್ಲಾದೇಶ ಮೈತ್ರಿ ಪೈಪ್ಲೈನ್ IBFPL ಅಂತ ಹೇಳಿ ಕರೀತಾರೆ ಇದನ್ನ. ಸೊ ಇದನ್ನ ಈ ಕೆಳಗಿನ ಯಾವ ಎರಡು ಸ್ಥಳಗಳ ಮಧ್ಯೆ ಅಳವಡಿಸಲಾಗಿದೆ, ಫಿಕ್ಸ್ ಮಾಡಲಾಗಿದೆ ಅಂತ ಹೇಳಿ ಕೇಳಿದ್ದಾರೆ. ರೈಟ್ ಆಪ್ಷನ್ ಈಸ್ ಡಿ, ಸಿಲಿಗುರಿ, ಭಾರತ, ಪಾರ್ವತಿಪುರ, ಹಾಗೆ ಬಾಂಗ್ಲಾದೇಶ. ಸೊ ಈ ಮೂಲಕ ಅದು ಪೈಪ್ಲೈನ್ ಏನಾಗುತ್ತೆ, ಹಾದು ಹೋಗುತ್ತೆ. ಸೊ ಯೋಜನೆ ಹೆಸರೇನು? IBFPL ಅಂತ ಹೇಳಿ ಕರೀತಾರೆ. 61ನೇ ಪ್ರಶ್ನೆಯನ್ನು ನೋಡೋಣ. January 1, 2023ರಂದು ಯಾವ ರಾಷ್ಟ್ರವು ಯುರೋ ವಲಯಕ್ಕೆ ಸೇರಿದ 20ನೇ ರಾಷ್ಟ್ರವಾಯಿತು ಅಂತ ಹೇಳಿ ಕೇಳಿದ್ದಾರೆ. ಸೊ 61ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಹೇಳೋದಾದ್ರೆ ಸಿ, ಕ್ರೊಯೇಷಿಯಾ ಅಂತೇನಿದೆ ಅದು. 62ನೇ ಪ್ರಶ್ನೆ ನೋಡೋಣ. ವಿಶ್ವಸಂಸ್ಥೆಯು ಗುರುತಿಸಿರುವ ಈ ಕೆಳಗಿನ ಅಂತಾರಾಷ್ಟ್ರೀಯ ವರ್ಷಗಳನ್ನು ಗಮನಿಸಿ ಅಂತ ಇದೆ. ಸೊ ಗಮನಿಸಿ ಆದ್ಮೇಲೆ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅದನ್ನು ಮಾತ್ರ ಆಪ್ಷನ್ ಅಲ್ಲಿ ಟಿಕ್ ಮಾಡಬೇಕಾಗತ್ತೆ. ಸೊ 62ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಹೇಳೋದಾದ್ರೆ ಸಿ ಅಂತೇನಿದೆ ಅದು. 1 ಮತ್ತು 2 ಅಂದ್ರೆ 2022ನೇ ವರ್ಷವನ್ನು ಅಂತಾರಾಷ್ಟ್ರೀಯ ರಸಾಯನಶಾಸ್ತ್ರದ ವರ್ಷ ಅಂಥೇಳಿ ಹೇಳಲಾಗುತ್ತೆ. ಹಾಗೆಯೇ ಈ ಹೇಳಲಾಗಲ್ಲ, ಹಾಗೆಯೇ 2023ರ ಅಂತಾರಾಷ್ಟ್ರೀಯ ಬೇಳೆಕಾಳುಗಳ ವರ್ಷ ಅಂತಲೂ ಇದನ್ನು ಹೇಳೋಕ್ಕಾಗಲ್ಲ ಅಂಥೇಳಿ ಆನ್ಸರ್ ಏನಿದೆ ಅದು ಏನಾಗುತ್ತೆ, ಇಲ್ಲಿ ರೈಟ್ ಆಪ್ಷನ್ ಆಗುತ್ತೆ ನೋಡಿ ಆಸ್ ಫ್ರೆಂಡ್ಸ್. 63ನೇ ಪ್ರಶ್ನೆ ನೋಡೋಣ. ಮ್ಯಾಚ್ ದ ಫಾಲೋಯಿಂಗ್ ಮಾಡಬೇಕಾಗತ್ತೆ. ಸೊ ಆರ್ಕಿಮಿಡೀಸ್, WK ರಾಂಜನ್, ಹಾಗೆ ಗೆಲಲಿಯೋ ಗೆಲಲಿ, JC ಬೋಸ್, ಎಲ್ಲ ನಿಮಗೆ ಗೊತ್ತಿರೋ ಆನ್ಸರ್ಸ್ಗಳೇ, ಆಪ್ಷನ್ಸ್ಗಳಿದ್ದಾವೆ. ಸೊ ಮ್ಯಾಚ್ ಮಾಡೋಣ. ಈಗ 63ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಹೇಳೋದಾದ್ರೆ ಎ. ಸೊ ಎ 4, ಆರ್ಕಿಮಿಡೀಸ್ ಏನು ತೇಲುವಿಕೆಯ ತತ್ವ, ಹಾಗೆಯೇ ರಾಂಟ್ಜನ್ ಅವರು ಎಕ್ಸ್ರೇನ ಐಡೆಂಟಿಫೈ ಮಾಡ್ತಾರೆ. ಗೆಲಲಿಯೋ ಗೆಲಲಿ ಈ ಒಂದು ಇನರ್ಷಿಯಾ, ಓಕೆನಾ, ಜಡತ್ವ ಅಂತ ಹೇಳ್ತಾರೆ ಇನರ್ಷಿಯಾ, ಅದರ ನಿಯಮವನ್ನು ಆರಂಭಿಸಿದ ಮೊತ್ತ ಮೊದಲಿಗೆ ಅವರು. ಹಾಗೆ JC ಬೋಸ್ ಅಂತೇನಿದ್ದಾರೆ ಅವರು ಈ ಒಂದು ಎಸ್ ಸರಿನಾ, ಅಲ್ಟ್ರಾ ಶಾರ್ಟ್ ರೇಡಿಯೋ ತರಂಗಗಳು ಅಂತೇನಿದೆ ಅದು ಏನಾಗುತ್ತೆ, ಇಲ್ಲಿ ರೈಟ್ ಆಪ್ಷನ್ ಆಗುತ್ತೆ ನೋಡಿ ಆಸ್ ಫ್ರೆಂಡ್ಸ್. ನೆಕ್ಸ್ಟ್ 64ನೇ ಪ್ರಶ್ನೆಯನ್ನು ನೋಡೋಣ. ಈಗ April 14, 2023ರಂದು ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ ಏನು ಜ್ಯೂಸ್ ಅಂತ ಇದೆ, ಇದು JUICE ಎಂಬ ಹೆಸರಿನ ಬಾಹ್ಯಾಕಾಶ ನೌಕೆಯನ್ನು ಉಡಾವಣೆ ಮಾಡಿತು ಅಂತ ಇದೆ. ಸೊ ಜ್ಯೂಸ್ ಅನ್ನು ವಿಸ್ತರಿಸಿ ಬರೆಯಿರಿ ಅಂತೇಳಿ ಕೇಳಿದ್ದಾರೆ, ವಿಸ್ತರಿಸಿರಿ ಅಂತ ಕೇಳಿದ್ದಾರೆ. 64ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಹೇಳೋದಾದ್ರೆ ಎ, ಜುಪಿಟರ್ ಐಸಿ ಮೂನ್ಸ್ ಎಕ್ಸ್ಪ್ಲೋರೇಷನ್. ಓಕೆ, ಜುಪಿಟರ್ ಐಸಿ ಮೂನ್ ಎಕ್ಸ್ಪ್ಲೋರರ್ ಅಂತೇನಿದೆ ಅದು ಏನಾಗುತ್ತೆ, ಇಲ್ಲಿ ರೈಟ್ ಆಪ್ಷನ್ ಆಗುತ್ತೆ ನೋಡಿ ಆಸ್ ಫ್ರೆಂಡ್ಸ್. ಈಗ ನೋಡೋಣ 65ನೇ ಪ್ರಶ್ನೆಯನ್ನು ನೋಡೋಣ. 65ನೇ ಪ್ರಶ್ನೆ, ಧ್ರುವ ಡೈನಾಮಿಕ್ಸ್ ಅಥವಾ ದ್ರವ ಲಿಕ್ವಿಡ್ ಡೈನಾಮಿಕ್ಸ್ನಲ್ಲಿ ಬರ್ನೌಲಿ, ಓಕೆ, ಬರ್ನೌಲಿಗಳ ತತ್ವಗಳ ವೈಜ್ಞಾನಿಕ ತತ್ವದ ಮೇಲೆ ಕೆಲಸ ಮಾಡುವ ತಂತ್ರಜ್ಞಾನವನ್ನು ಅಥವಾ ತಂತ್ರಜ್ಞಾನವನ್ನು ಹೆಸರಿಸಿ ಅಂತೇಳಿ ಕೇಳಿದ್ದಾರೆ. ಸೊ 65ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವುದಾಗುತ್ತೆ, ವಿಮಾನ. ಸೊ ವಿಮಾನ ಏನ್ಮಾಡುತ್ತೆ, ಈ ಲಿಕ್ವಿಡ್ ಡೈನಾಮಿಕ್ಸ್ಗಳನ್ನು ಬರ್ನೌಲಿ ಟೆಕ್ನಾಲಜಿಗಳನ್ನು ಯೂಸ್ ಮಾಡಿಕೊಂಡು ಅಥವಾ ಪ್ರಿನ್ಸಿಪಲ್ಗಳನ್ನು ಯೂಸ್ ಮಾಡಿಕೊಂಡು ಅದು ಏನ್ಮಾಡುತ್ತೆ, ಕೆಲಸ ಮಾಡುತ್ತೆ. ನೆಕ್ಸ್ಟ್ 66ನೇ ಪ್ರಶ್ನೆ, ಕ್ಯಾರೆಟ್ ಅಥವಾ ಚಿನ್ನದ ಒಂದು ಶುದ್ಧಿಯ ಸೂಚ್ಯಂಕ ಅಂತ ಕರೀತಾರೆ. ಸೊ ಅದಕ್ಕಾಗಿ SI ಘಟಕದಲ್ಲಿನ ಮೌಲ್ಯವು ಡ್ಯಾಶ್ ಆಗಿದೆ ಅಂಥೇಳಿ ಕೇಳಿದ್ದಾರೆ. ಸೊ 66ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವುದಾಗುತ್ತೆ, ಬಿ, 200 ಮಿಲಿಗ್ರಾಮ್ ಅಂತೇನಿದೆ ಅದು. 67ನೇ ಪ್ರಶ್ನೆಯನ್ನು ನೋಡೋಣ. 20 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಚಲಿಸುವಂತಹ ಕಾರು 6 ಸೆಕೆಂಡ್ಗಳಲ್ಲಿ 60 ಕಿಲೋಮೀಟರ್ ಗಂಟೆಗೆ ವೇಗವಾಗಿ ಹೊಂದಿದೆ ಅಥವಾ ವೇಗ ಹೊಂದಿದೆ ಎಂದಾದರೆ ಅದರ ವೇಗವರ್ಧನೆಯನ್ನು ಅಂದರೆ ಆಕ್ಸಲರೇಟರ್ನ ಡ್ಯಾಶ್ ಆಗಿರುತ್ತದೆ ಅಂತ ಇದೆ. ಸೊ ಇಲ್ಲಿ ರೈಟ್ ಆಪ್ಷನ್ ಹೇಳೋದಾದರೆ 1.85 ಓಕೆ ಮೀಟರ್ ಪರ್ ಸೆಕೆಂಡ್ ಅಂತೇನಿದೆ ಅದು. ನೆಕ್ಸ್ಟ್ 68ನೇ ಪ್ರಶ್ನೆ ನೋಡೋಣ. ಕೆಳಗಿನಗಳಲ್ಲಿ ಯಾವುದು ಒಂದು ಆಯಾಮವಾಗಿದೆ ಅಂಥೇಳಿ ಕೇಳಿದ್ದಾರೆ, ಒಂದು ಆಯಾಮವಾಗಿದೆ, ಒಂದು ಸರಿನಾ, ಒಂದು ಪ್ರೊಸೆಸ್ ಆಗಿದೆ ಅಂಥೇಳಿ ಕೇಳಿದ್ದಾರೆ. ಸೊ 68ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಹೇಳೋದಾದರೆ ಈ ಸಿ ಅಂತೇನಿದೆ ಅದು, ರೈಲು ನೇರ ಮಾರ್ಗದಲ್ಲಿ ತಿರುಗುವಿಕೆ ಅಂತೇನಿದೆ ಅದು. ನೆಕ್ಸ್ಟ್ 69ನೇ ಪ್ರಶ್ನೆ ನೋಡೋಣ.
ಎರಡು ವಿದ್ಯುತ್ ವಾಹಕ ಈಟಿಗಳನ್ನು ಪ್ರತ್ಯೇಕವಾಗಿ ಚಾರ್ಜ್ ಮಾಡಿ ಮತ್ತು ನಂತರ ಸಂಪರ್ಕದಲ್ಲಿ ಒಟ್ಟಿಗೆ ಸೇರಿಸಿದಾಗ ನೋಡಿ, ಎರಡು ವಿದ್ಯುತ್ ವಾಹಕದ ಏನು ಸೆಲ್ಗಳಿರ್ತವೆ ಅದನ್ನು ಪ್ರತ್ಯೇಕವಾಗಿ ಚಾರ್ಜ್ ಮಾಡ್ತೀರಾ, ಆಮೇಲೆ ಅದನ್ನು ಸಂಪರ್ಕಕ್ಕೆ ಸೇರಿಸ್ತಾರ. ಸೊ ಅವಾಗ ಅಂತೇಳಿ ಕೇಳಿದರೆ 69ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಹೇಳೋದಾದರೆ ಬಿ, ಒಟ್ಟು ಶಕ್ತಿ ಒಟ್ಟು ವಿದ್ಯುದಾಂಶ ಅಂದರೆ ಚಾರ್ಜ್ ಅಂತ ಹೇಳ್ತಾರೆ, ಎರಡನ್ನು ಸಂರಕ್ಷಿಸಲಾಗುತ್ತದೆ ಅಂತೇನಿದೆ ಅದು. 70ನೇ ಪ್ರಶ್ನೆ ನೋಡೋಣ. ಒನ್ ಸೆಕೆಂಡ್, ಮ್ಯಾಚ್ ದ ಫಾಲೋವಿಂಗ್ ಅನ್ನು ಕೊಟ್ಟಿದ್ದಾರೆ, ಈ ಕೆಳಗಿನಗಳನ್ನು ಹೊಂದಿಸಬೇಕಾಗುತ್ತೆ. 70ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವುದಾಗುತ್ತೆ ಇಲ್ಲಿ? ಸಿ. ಸೊ ಎ ಟೂ ಅಂತೇನಿದೆ ಅದು ಎಮ್ ಎನ್ ಸಹಾ. ಓಕೆ, ಎಮ್ ಎನ್ ಸಹಾ ಅಂತೇನಿದ್ದಾರೆ. ಸೊ ಅದು ಅವರೇನಾಗ್ತಾರೆ, ಉಷ್ಣ ಪ್ರತ್ಯೇಕತೆ ಬಗ್ಗೆ ಐಡೆಂಟಿಫೈಯನ್ನು ಮಾಡ್ತಾರೆ. ಹಾಗೆಯೇ ಬಿ ಫೋರ್, ಎನ್ ಎಸ್ ಬೋಸ್ ಅಂತೇನಿದ್ದಾರೆ, ಕ್ವಾಂಟಮ್ ಅಥವಾ ಬೆಳಕಿನ ಅಥವಾ ಬೇಕಾದ ಪರಿಮಾಣದ ಅಂಕಿಅಂಶಗಳು. ಓಕೆ, ಕ್ವಾಂಟಮ್. ಹಾಗೆಯೇ ಸಿ ತ್ರೀ ಅಂತಿದೆ, ಸಿ ವಿ ರಾಮನ್, ಅಣುಗಳಿಂದ ಬೆಳಕಿನ ಅಸ್ಥಿರ ಚದುರುವಿಕೆ ಅಂತೇನಿದೆ ಅದು. ಹಾಗೆಯೇ ಡಿ, ನಕ್ಷತ್ರಗಳ ರಚನೆ ಮತ್ತು ವಿಕಾಸ, ಅದರ ಬಗ್ಗೆ ಅಧ್ಯಯನ ಮಾಡಿದಂತಹ ಸೈಂಟಿಸ್ಟ್ಗಳು ಇವರೆಲ್ಲ. ಸೊ ಈಗ ನೋಡೋಣ 71ನೇ ಪ್ರಶ್ನೆಯನ್ನು ನೋಡೋಣ. ದೇಹದ ತೂಕ ಡ್ಯಾಶ್ನಲ್ಲಿ ಗರಿಷ್ಠವಾಗಿರುತ್ತದೆ ಅಂತ ಇದೆ. ಸೊ ರೈಟ್ ಆಪ್ಷನ್ ಹೇಳೋದಾದರೆ 71ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವುದು? ಭೂಮಿಯ ಧ್ರುವಗಳು. ಓಕೆ, ಭೂಮಿಯ ಧ್ರುವಗಳು ಅಂದರೆ ಪೋಲ್ಸ್ ಆಫ್ ಅರ್ತ್ ಅಂತ ಹೇಳ್ತಾರೆ. 72ನೇ ಪ್ರಶ್ನೆಯನ್ನು ನೋಡೋಣ. ಈ 72ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಹೇಳೋದಾದರೆ ಸಿ. ಓಕೆನಾ, ಸಿ. ಇದು ಆ್ಯಕ್ಚುಲಿ ಗ್ರಾವಿಟೇಷನ್ ಬಗ್ಗೆ ಇದೆ, ಓದ್ಕೊಳ್ಳಿ. ನೆಕ್ಸ್ಟ್ 73ನೇ ಪ್ರಶ್ನೆ ನೋಡೋಣ. ಪಟ್ಟಿ ಎಸ್ ಮ್ಯಾಚ್ ದ ಫಾಲೋಯಿಂಗ್ನ ಮಾಡಬೇಕಾಗತ್ತೆ. ನದಿ ಮತ್ತು ಉಪನದಿಗಳನ್ನು ಅಂದರೆ ಅದರ ಟ್ರಿಬ್ಯೂಟರೀಸ್ಗಳನ್ನು ಹೇಳಿದರೆ ಸರಿಯಾಗಿ ನೀವು ಸರಿಯಾದದ್ದನ್ನು ನೀವೇನು ಮಾಡಬೇಕಾಗತ್ತೆ ಇಲ್ಲಿ ಹೇಳಬೇಕಾಗತ್ತೆ ಅಥವಾ ಮ್ಯಾಚ್ ಮಾಡಬೇಕಾಗತ್ತೆ. 73ನೇ ಪ್ರಶ್ನೆಗೆ ರೈಟ್ ಆಪ್ಷನ್ನ ಹೇಳೋದಾದರೆ ಎ. ಓಕೆ, ಎ ಅಂತೇನಿದೆ ಅದು, ನೋಡ್ಕೊಳ್ಳಿ ಕರೆಕ್ಟಾಗಿ. ಹಾಗೆಯೇ 74ನೇ ಪ್ರಶ್ನೆಯನ್ನು ನೋಡೋಣ. ಈಗ 74ನೇ ಪ್ರಶ್ನೆಯನ್ನು, ಈ ಕೆಳಗಿನಗಳಲ್ಲಿ ಯಾವುದು ಗಂಗಾ ನದಿಯ ದಕ್ಷಿಣದ ಉಪನದಿಯಲ್ಲ ಅಂತೇಳಿ ಕೇಳಿದರೆ, ಸೊ 74ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಹೇಳೋದಾದರೆ ಘಾಗ್ರಾ ಅಂತೇನಿದೆ ಅದು. 75ನೇ ಪ್ರಶ್ನೆ, 0.1 ಕಿಲೋಗ್ರಾಮ್ ತೂಕದ ಬುಲೆಟನ್ನು 100 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಹಾರಿಸಲಾಗುತ್ತದೆ. ಬಂದೂಕಿನ ತೂಕ 50 ಕಿಲೋಗ್ರಾಂ, ಹಿಮ್ಮೆಟ್ಟುವಿಕೆಯ ವೇಗವು ಡ್ಯಾಶ್ ಆಗಿದೆ ಅಂಥೇಳಿ ಕೇಳಿದ್ದಾರೆ. ಸೊ ರೈಟ್ ಆಪ್ಷನ್ ಯಾವುದಾಗುತ್ತೆ ಇಲ್ಲಿ? ಡಿ, 0.2 ಮೀಟರ್ ಪರ್ ಸೆಕೆಂಡ್. ಸೊ 76ನೇ ಪ್ರಶ್ನೆಯನ್ನು ನೋಡೋಣ. ಈಗ ಕೆಳಗಿನಗಳಲ್ಲಿ ಸಾತ್ಪುರ ಪರ್ವತ ಶ್ರೇಣಿಯು ಅತ್ಯಂತ ಎತ್ತರವಾದ ಶಿಖರ ಯಾವುದು? ಓಕೆ, ಸಾತ್ಪುರ ಪರ್ವತ ಶ್ರೇಣಿಯ ಅತ್ಯಂತ ಎತ್ತರವಾಗಿರುವಂತಹ ಒಂದು ಮೌಂಟೇನ್ ಯಾವುದು, ಮೌಂಟೇನ್ ರೇಂಜ್ ಯಾವುದು ಅಂತ ಕೇಳಿದರೆ 76ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವುದಾಗುತ್ತೆ? ಡಿ, ಧೂಪ್ ಗಡ ಅಂತೇನಿದೆ ಅದು. ಸೊ ಇಲ್ಲಿ ಅಸರ್ಷನ್ ಮತ್ತು ರೀಸನಿಂಗ್ ಅನ್ನು ಕೊಟ್ಟಿದ್ದಾರೆ. ದಕ್ಷಿಣದ ಭೂಮಿಯ ಪಸ್ಟಾಲಿಕ್ ಲಾವಾ ಹರಿವಿನಿಂದ ರೂಪಿಸಲ್ಪಟ್ಟಿದೆ. ಓಕೆ, ದಕ್ಷಿಣ ಭೂಮಿಯು ಬಸಾಲ್ಟಿಕ್ ಲಾವಾ ಹರಿವಿನಿಂದ ರೂಪಿಸಲ್ಪಟ್ಟಿದೆ. ಇದು ಏನಿದು ಸ್ಟೇಟ್ಮೆಂಟ್ ಇದು. ಇದಕ್ಕೆ ರೀಸನಿಂಗ್ ಅನ್ನು ಕೊಟ್ಟಿದ್ದಾರೆ. ದಕ್ಷಿಣದ ಭೂಮಿಯು ಬಿರುಕಿನ ಪ್ರಕಾರದ ಜ್ವಾಲಾಮುಖಿ ಚಟುವಟಿಕೆಯಿಂದ ರೂಪುಗೊಂಡ ಬಸಾಲ್ಟ್ ಬಂಡೆಯ ಪದರದಿಂದ ಆವೃತವಾಗಿರುವ ಪ್ರದೇಶವನ್ನು ಸೂಚಿಸುತ್ತದೆ ಅಂತ ಇದೆ. ಸೊ ಯಾವ ಸ್ಟೇಟ್ಮೆಂಟ್ ಸರಿ, ಯಾವ ಸ್ಟೇಟ್ಮೆಂಟ್ ರಾಂಗ್ ಅನ್ನೋದನ್ನು ನೀವು ಹೇಳಬೇಕಾಗುತ್ತೆ. 77ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಹೇಳೋದಾದರೆ ಬಿ, ಎ ಸಮರ್ಥನೆ ಸರಿಯಿಲ್ಲ. ಆದರೆ ಆರ್ ಏನು ರೀಸನಿಂಗ್ ಇದೆ, ಎಗೆ ಸರಿಯಾದ ವಿವರಣೆ ಆಗಿದೆ ಅಂತೇನಿದೆ ಅದು. ನೆಕ್ಸ್ಟ್ 78ನೇ ಪ್ರಶ್ನೆ ನೋಡೋಣ. ಮಾನವ ವಿಜ್ಞಾನ ಅಥವಾ ಆಂಥ್ರೋಪಾಲಜಿ ಅಂದರೆ ಏನು ಅಂತೇಳಿ ಕೇಳಿದರೆ 78ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಹೇಳೋದಾದರೆ ಮನುಷ್ಯನ ಬಗ್ಗೆ ಅಧ್ಯಯನ. 79ನೇ ಪ್ರಶ್ನೆ, ಯಾವ ಅಂತರಿಕ್ಷ ಸಂಸ್ಥೆಯು ರಾಕೆಟನ್ನು ಕೊಂಡೊಯ್ದ ವಿಶ್ವದ ಅತಿ ಚಿಕ್ಕ ಉಪಗ್ರಹ ಅಥವಾ ಸ್ಯಾಟಲೈಟನ್ನು ಯಶಸ್ವಿಯಾಗಿ ಉಡಾಯಿಸಲಾಯಿತು? ನೋಡಿ, ಯಾವ ಒಂದು ಸ್ಯಾಟಲೈಟ್ ಸೆಂಟರ್ ಏನು ಮಾಡಿದೆ, ರಾಕೆಟನ್ನು ಕೊಂಡೊಯ್ಯುವಂತಹ ವಿಶ್ವದ ಅತಿ ಚಿಕ್ಕ ಸ್ಯಾಟಲೈಟನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಲಾಯಿತು ಅಂತೇಳಿ ಕೇಳಿದರೆ 79ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವುದಾಗುತ್ತೆ? ಸಿ. ಓಕೆ, ಜಾಕ್ಸಾ ಅಂತೇನಿದೆ ಅದು. ನೆಕ್ಸ್ಟ್ 80ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ನೋಡೋಣ. ಪ್ರಹಾರ್ ಎಂದರೆ ಏನು ಅಂತೇಳಿ ಕೇಳಿದರೆ, ಪ್ರಹಾರ್ ಇದು ಏನು ಅಂತೇಳಿ ಕೇಳಿದರೆ ರೈಟ್ ಆಪ್ಷನ್ ಈಸ್ ಎ, ಭೂಮಿಯಿಂದ ಭೂಮಿಗೆ ಹಾರುವಂತಹ ಒಂದು ಮಿಸೈಲ್ ಅಥವಾ ಕ್ಷಿಪಣಿ ಅಂತ ಹೇಳ್ತಾರೆ ಅದು. 81ನೇ ಪ್ರಶ್ನೆ, ಕಾರ್ಬನ್ ಡೇಟಿಂಗ್ ಅಥವಾ ಕಾರ್ಬನ್ ಕಾಲಗಣನೆ ಡ್ಯಾಶ್ ಆಗಿದೆ ಅಂತೇಳಿ ಕೇಳಿದರೆ, ಸೊ 81ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಹೇಳೋದಾದರೆ ಈ ಬಿ, ಸಂಚಯ ಕಾಲಗಣನೆ ಅಂತೇನಿದೆ ಅದು. 82ನೇ ಪ್ರಶ್ನೆ, ಒನ್ಸ್ ಅಗೇನ್ ರೀಸನಿಂಗ್ ಮತ್ತು ಅಸರ್ಷನ್ ಮತ್ತು ರೀಸನಿಂಗನ್ನು ಕೊಟ್ಟಿದ್ದಾರೆ. ಸೊ ಅಸರ್ಷನ್ ನೋಡೋದಾದ್ರೆ ಅಂದರೆ ಸ್ಟೇಟ್ಮೆಂಟ್ನ ನೋಡೋದಾದರೆ, ಅರಾವಳಿಗಳು, ಅರಾವಳಿ ಅಂದರೆ ಗೊತ್ತಿರುತ್ತೆ ನಿಮಗೆ,
ಅರವಳಿಗಳು ಒಂದು ಅವಶೇಷ ಪರ್ವತ ಶ್ರೇಣಿಗಳಾಗಿದ್ದು ಪರ್ಯಾಯ ದ್ವೀಪದ ಭೂಮಿಯ ಪ್ರಸ್ಥ ವಾಯುವ್ಯದಲ್ಲಿದೆ ಅಂತ ಹೇಳಿ ಹೇಳಿದರೆ ಹಾಗೆಯೇ ಇದಕ್ಕೆ ರೀಸನಿಂಗ್ ಅನ್ನು ಏನಂತ ಹೇಳಿದಾರೆ ಅಂತ ಹೇಳೋದಾದರೆ ಈ ಪರ್ವತಗಳು ಈಶಾನ್ಯದಿಂದ ನೈಋತ್ಯಕ್ಕೆ ಅಕ್ಷಕ್ಕೆ ಆಳವಾಗಿ ಸವೆದು ದೆಹಲಿ ಗುಜರಾತ್ ನಡುವೆ ನಿರಂತರವಲ್ಲದ ರೇಖೆಗಳನ್ನು ರೂಪಿಸುತ್ತದೆ ಅಂತ ಇದೆ. ಸೊ 82ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಹೇಳೋದಾದರೆ ಬಿ. ಓಕೆ, ಬಿ ಎ ಸಮರ್ಥನೆ ಸರಿಯಾಗಿದೆ ಮತ್ತು ಆರ್ ಏನು ರೀಸನಿಂಗ್ ಇದೆ, ತಾರ್ಕಿಕತೆ ಇದೆ, ಎಗೆ ಸರಿಯಾದ ವಿವರಣೆ ಆಗಿದೆ. ಓಕೆನಾ? ಸೊ ಈಗ ನೋಡೋಣ 83ನೇ ಪ್ರಶ್ನೆಯನ್ನು ನೋಡೋಣ ಸ್ಪ್ರೆಂಡ್ಸ್. 83ನೇ ಪ್ರಶ್ನೆಯನ್ನ ಭಾರತದಿಂದ ಪ್ರಾಚೀನ ಶಿಲಾಯುಗ ಪ್ರಾಥಮಿಕ ಪ್ರದೇಶವನ್ನು ಡ್ಯಾಶ್ನಲ್ಲಿ ಉತ್ತಮವಾಗಿ ಪ್ರತಿನಿಧಿಸಲಾಗಿದೆ ಅಂತ ಕೇಳಿದ್ದಾರೆ. ಭಾರತದಿಂದ ಪ್ರಾಚೀನ ಶಿಲಾಯುಗದ ಪ್ರಾಥಮಿಕ ಪ್ರದೇಶವನ್ನು ಡ್ಯಾಶ್ನಲ್ಲಿ ಉತ್ತಮವಾಗಿ ಪ್ರತಿನಿಧಿಸಲಾಗಿದೆ ಅಂತ ಹೇಳಿ ಕೇಳಿದ್ದಾರೆ. ಸೊ 83ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವುದಾಗುತ್ತೆ? ಡಿ, ಭೀಮ್ ಬೆಟ್ಕ ಅಂತೇನಿದೆ ಅದು. ಓಕೆ, ಭೀಮ್ ಬೆಟ್ಕ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಫ್ರೆಂಡ್ಸ್. ಈಗ 84ನೇ ಪ್ರಶ್ನೆ, ಸೈಲೆಂಟ್ ಟ್ರೇಡ್ ಈಸ್ ಪ್ರಾಕ್ಟೀಸ್ಡ್ ಅಮಾಂಗ್ ಅಂತ ಕೇಳಿದ್ದಾರೆ. ನೋಡಿ, ಸೈಲೆಂಟ್ ಏನು ಟ್ರೇಡ್ ಅಂತ ಹೇಳ್ತಾರೆ, ಇದು ಬಹಳ ಮುಖ್ಯವಾಗಿ ಆಫ್ರಿಕಾ ಕಡೆ, ಓಕೆ, ಆಫ್ರಿಕಾ ಕಡೆ ಇನ್ಕ್ಲೂಡಿಂಗ್ ಇಂಡಿಯಾದಲ್ಲಿ ಕಂಡು ಬರ್ತಾ ಇತ್ತು. ಸೊ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಆಪ್ಷನ್ಸ್ಗಳು ನೋಡಿ ಆಫ್ರಿಕಾ ರಿಲೇಟೆಡ್ ಇದೆ. ಸೈಬೇರಿಯಾ ಒನ್ಸ್ ಅಗೇನ್ ಅಲ್ಲಿನೂ ಸಹ ಈ ಒಂದು ಟ್ರೇಡ್ ಕಾಣುತ್ತೆ. ಹಾಗೆ ನಮ್ಮ ಇಂಡಿಯಾದಲ್ಲಿನೂ ಏನು ವೆಸ್ಟರ್ನ್ ಘಾಟ್ಸ್ ಇದ್ದಾವೆ, ಅಲ್ಲಿನೂ ಸಹ ಸೈಲೆಂಟ್ ಟ್ರೇಡ್ ನಡೀತಾ ಇತ್ತು ಅಂತೇಳಿ ದಾಖಲೆಗಳಿದ್ದಾವೆ. ಸೊ ನೋಡೋಣ ಈ 84ನೇ ಪ್ರಶ್ನೆಗೆ ಕೆ ಎ ಕಡೆಯಿಂದ ಏನು ಉತ್ತರ ಬರುತ್ತೆ ಅಂತೇಳಿ. ನೆಕ್ಸ್ಟ್ 85ನೇ ಪ್ರಶ್ನೆ ನೋಡೋಣ. ಇನ್, ಓಕೆ, 85ನೇ ಪ್ರಶ್ನೆ ನೋಡೋಣ ಕನ್ನಡದಲ್ಲಿ ಸೈಲೆಂಟ್ ವ್ಯಾಪಾರ ಸರಿನಾ ಅದನ್ನು ನೋಡೋಣ. 85ನೇ ಪ್ರಶ್ನೆ ನೋಡೋಣ, ಭಾರತದಲ್ಲಿ ಸಾರ್ವಜನಿಕ ಕೀ ಮೂಲಭೂತ ಸೌಕರ್ಯಗಳನ್ನು ಯಾವ ಸಂದರ್ಭದಲ್ಲಿ ಬಳಸಲಾಗುತ್ತದೆ ಅಂತ ಇದೆ. 85ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಹೇಳೋದಾದರೆ ಡಿಜಿಟಲ್ ಭದ್ರತಾ ಮೂಲ ಸೌಕರ್ಯಗಳು ಒಂದೇನಿದೆ ಅದು. ಸೊ ಡಿಜಿಟಲ್ ಭದ್ರತಾ ಮೂಲ ಸೌಕರ್ಯಗಳನ್ನು ಈ ಒಂದು ಭಾರತದಲ್ಲಿ ಸಾರ್ವಜನಿಕ ಕೀ ಮೂಲಭೂತ ಸೌಕರ್ಯಗಳನ್ನು ಅಂಥೇಳಿ ಬಳಸಲಾಗುತ್ತದೆ. 86ನೇ ಪ್ರಶ್ನೆ ನೋಡೋಣ, ಒಂದು ಗಾಜಿನ ಪಾತ್ರೆಯಲ್ಲಿಟ್ಟಿರುವ ನಿಂಬೆಹಣ್ಣಿನ ಗಾತ್ರವು ಅದರ ನೈಜ ಗಾತ್ರಕ್ಕಿಂತ ದೊಡ್ಡದಾಗಿ ಏಕೆ ಕಾಣುತ್ತದೆ ಅಂತೇಳಿ ಕೇಳಿದರೆ. ಸೊ 86ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಹೇಳೋದಾದರೆ ಬೆಳಕಿನ ವಕ್ರೀಭವನ, ಓಕೆ, ಬೆಂಡಿಂಗ್ ಆಫ್ ಲೈಟ್ ಅಂತ ಹೇಳ್ತಾರೆ, ಅಥವಾ ಈ ಒಂದು ಡಿಫ್ರಾಕ್ಷನ್ ಆಫ್ ಲೈಟ್, ರಿಫ್ರಾಕ್ಷನ್ ಆಫ್ ಲೈಟ್, ಓಕೆನಾ, ರಿಫ್ರಾಕ್ಷನ್ ಆಫ್ ಲೈಟ್ ಇಟ್ ಈಸ್ ಇನ್ ಕನ್ನಡ ಏನಂತ ಕರೀತಾರೆ, ಬೆಳಕಿನ ವಕ್ರೀಭವನ. 87ನೇ ಪ್ರಶ್ನೆ, ಒಂದು ವೇಳೆ 5, 3, 2, 6, 9, 7, 1, 8 ಸಂಖ್ಯೆಯಲ್ಲಿರುವ ಅಂಕಿಗಳನ್ನು ಏರಿಕೆ ಕ್ರಮದಲ್ಲಿ ಬರೆದರೆ ಎಷ್ಟು ಸಂಖ್ಯೆಗಳ ಸ್ಥಾನದಲ್ಲಿ ಬದಲಾವಣೆ ಉಂಟಾಗುವುದಿಲ್ಲ ಅಂತೇಳಿ ಕೇಳಿದರೆ. ಸೊ 87ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಹೇಳೋದಾದರೆ ಎ, 1 ಅಂತೇನಿದೆ ಅದು. ವರ್ಣತಂತುವಿನಲ್ಲಿರುವ ಅನುವಂಶಿಕ ಧಾತುವಿನ ನಿರ್ದಿಷ್ಟ ಸ್ಥಾನವನ್ನು ಏನೆಂದು ಕರೆಯುತ್ತಾರೆ ಅಂತೇಳಿ ಕೇಳಿದರೆ. ಸೊ ರಿಗಾರ್ಡಿಂಗ್ DNA ಬಗ್ಗೆ ಇದನ್ನು ಕೇಳಿದರೆ ಸರಿನಾ. 87ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಹೇಳೋದಾದರೆ ಬಿ, ಲೋಕಸ್ ಅಂತೇನಿದೆ ಅದು. ಬಿಲ್ಲು ಮತ್ತು ಬಾಣದ ಆವಿಷ್ಕಾರವು ಡ್ಯಾಶ್ಗೆ ಕಾರಣವಾಗಿದೆ ಅಂತೇಳಿ ಕೇಳಿದರೆ 89ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಹೇಳೋದಾದರೆ ಡಿ, ನವಶಿಲಾಯುಗ. ಹಾಗೆಯೇ ಮ್ಯಾಕ್ ಆಪರೇಟಿಂಗ್ ಸಿಸ್ಟಮನ್ನು ಯಾವ ಕಂಪನಿ ಅಭಿವೃದ್ಧಿಪಡಿಸಿದೆ ಅಂತೇಳಿ ಕೇಳಿದರೆ. ಸೊ ಐ ಹೋಪ್ ನಿಮ್ಗೆ ಗೊತ್ತಿರುತ್ತೆ ಯಾವುದು, ಆ್ಯಪಲ್. ಸೊ ಇನ್ನು ಉಳಿದಂತಹ 10 ಕ್ವಶನ್ಸ್ಗಳನ್ನು ನೋಡೋಣ ಈಗ, ಫೈನಲ್ ಪ್ರಶ್ನೆಗಳನ್ನು. 91ನೇ ಪ್ರಶ್ನೆ ನೋಡಿ, ಕ್ಯಾಲ್ಸಿಯಂ ಹೀರುವಿಕೆಗೆ ಅಗತ್ಯವಾಗಿರುವಂತಹ ವಿಟಮಿನ್ ಯಾವುದು ಅಂತೇಳಿ ಕೇಳಿದ್ದಾರೆ. ಸರಿನಾ, ಕ್ಯಾಲ್ಸಿಯಂ ನಮ್ಮ ಬಾಡಿಗೆ ಹೀರುವಿಕೆ ಆಗಬೇಕು, ಅಬ್ಸರ್ವ್ ಆಗಬೇಕು. ಸೊ 91ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವುದು, ವಿಟಮಿನ್ ಡಿ. ಸಿಂಧು ಕಣಿವೆ ನಾಗರಿಕತೆಯನ್ನು ಡ್ಯಾಶ್ ಅಡಿಯಲ್ಲಿ ಸೇರಿಸಬಹುದು ಅಂತ ಇದೆ. 92ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಹೇಳೋದಾದರೆ ಕಂಚಿನ ಯುಗದ ಸಂಸ್ಕೃತಿ. 93ನೇ ಪ್ರಶ್ನೆ, ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣ ವ್ಯಕ್ತಿತ್ವದ ಬಿಕ್ಕಟ್ಟು ಎಂದು ಕೆಳಗಿನ ಯಾವ ಇತಿಹಾಸಕಾರರು ಹೇಳಿದ್ದಾರೆ? ಓಕೆ, ಪರ್ಸನಾಲಿಟಿ ಇಶ್ಯೂಸ್ ಅಂತೇಳಿ ಯಾವ ಒಬ್ಬ ಇತಿಹಾಸಕಾರರು ಹೇಳಿದ್ದಾರೆ? ಸೊ 93ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಹೇಳೋದಾದರೆ ಎ, ಇರ್ಫಾನ್ ಹಬೀಬ್ ಅಂತೇನಿದೆ ಇದ್ದಾರೆ ಅವರು. 94ನೇ ಪ್ರಶ್ನೆ, ಸಿಖ್ಖರಲ್ಲಿ ಖಾಲ್ಸಾದ ಸಹೋದರತ್ವವನ್ನು ಅಂದರೆ ಬ್ರದರ್ಹುಡ್ ಅನ್ನು ಸ್ಥಾಪಿಸಿದವರು ಮತ್ತು ಅವರನ್ನು ಮಿಲಿಟರಿ ಸಂಘಟನೆಗಾಗಿ ಪರಿವರ್ತಿಸಿದವರು ಯಾರು ಅಂತೇಳಿ ಕೇಳಿದರೆ 94ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವುದಾಗುತ್ತೆ, ಡಿ, ಗುರು ಅರ್ಜುನ್ ದೇವ್. 95ನೇ ಪ್ರಶ್ನೆ, 1746ರಲ್ಲಿ ಸೇಂಟ್ ಥಾಮ್ನಲ್ಲಿ ಡ್ಯೂಪ್ಲೆಕ್ಸ್ನ ಅಡಿಯಲ್ಲಿ ಫ್ರೆಂಚ್ ಯಾರನ್ನು ಸೋಲಿಸಿತು ಅಂತ ಇದೆ. ಸೊ 95ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವುದಾಗುತ್ತೆ, ಹೈದರಾಬಾದ್ನ ನಿಜಾಮ ಅಂತೇನಿದ್ದಾರೆ ಅವರು. ಸೊ ಅವ್ರನ್ನ ಏನು ಮಾಡ್ತಾರೆ, ಈ ಸೇಂಟ್ ಥೋಮಲ್ಲಿ ಫ್ರೆಂಚ್ ಅವರು ಏನು ಮಾಡ್ತಾರೆ, ಸೋಲಿಸ್ತಾರೆ. 96ನೇ ಪ್ರಶ್ನೆ,
ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಯಾವಾಗ ದಿವಾನಿ ಹಕ್ಕು ಅಂದರೆ ಆದಾಯ ಸಂಗ್ರಹಿಸುವ ಹಕ್ಕುಗಳು ಬಂಗಾಲ್ ಹಾಗೆ ಬಿಹಾರ ಬಂಗಾಳ ಮತ್ತು ಬಿಹಾರ ಒಡಿಶಾ ಅಥವಾ ಒರಿಸ್ಸಾಗಾಗಿ ದೊರೆಯಿತು ಅಂತ ಕೇಳಿದರೆ ಅಂದರೆ ಯಾವ ಟೈಮಲ್ಲಿ. ಸೊ 96ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಹೇಳೋದಾದರೆ 1765. 97ನೇ ಪ್ರಶ್ನೆ, ಈ ಕೆಳಗಿನ ಯಾವ ಬ್ರಿಟಿಷ್ ವಿದ್ವಾಂಸರು 1784ರಲ್ಲಿ ಬಂಗಾಳದ ಏಷ್ಯಾಟಿಕ್ ಸೊಸೈಟಿಯ ಸ್ಥಾಪನೆಗೆ ಕಾರಣ ಆಗಿದ್ದಾರೆ ಅಂತೇಳಿ ಕೇಳಿದರೆ. ಸೊ 97ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವುದಾಗುತ್ತೆ ಫ್ರೆಂಡ್ಸ್, ಇಲ್ಲಿ ವಿಲಿಯಂ ಜೋನ್ಸ್. 98ನೇ ಪ್ರಶ್ನೆ ನೋಡೋಣ, ಎ ಸಿ ಬಿ ಜಿ ಐ ಹೆಚ್ ಅಂಥೇಳಿ ಇದನ್ನ ಅಂದರೆ ಕೋಡ್ ಮಾಡಲಾಗಿದೆ ಅಥವಾ ಅದರ ನೆಕ್ಸ್ಟ್ ನಂಬರ್ಗಳನ್ನು ಬರೆಯಲಾಗಿದೆ, ಹಾಗೆ ಕೆ ಎಮ್ ಎಲ್ ಏನಾಗುತ್ತೆ ಅಂತೇಳಿ ಕೇಳಿದ್ದಾರೆ, ಆಲ್ಫಾಬೆಟಿಕಲ್ ಆರ್ಡರ್ಲ್ಲಿ ಕೇಳಿದ್ದಾರೆ. ಸೊ 98ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವುದಾಗುತ್ತೆ ಫ್ರೆಂಡ್ಸ್, 98ನೇ ಪ್ರಶ್ನೆಗೆ ಎ ಆರ್ ಟಿ ಎಸ್ ಅಂತೇನಿದೆ ಅದು. ನೆಕ್ಸ್ಟು 99th ಕ್ವಶನ್, ಈ ಕೆಳಗಿನ ಪ್ರಶ್ನೆಯಲ್ಲಿ ಒಂದು ಸಂಖ್ಯಾ ಶ್ರೇಣಿಯನ್ನು ನೀಡಲಾಗಿದೆ, ಈ ಶ್ರೇಣಿಯಲ್ಲಿ ಕೇವಲ ಒಂದು ಸಂಖ್ಯೆ ತಪ್ಪಾಗಿದೆ ಆಯ್ತಾ, ಒಂದು ಸೀರೀಸ್ ನಂಬರ್ನ ಕೊಡ್ತಾ ಕೊಡ್ತಾ ಹೋಗಿದ್ದಾರೆ. ಸೊ ಅದರಲ್ಲಿ ಒಂದು ಸೀರೀಸ್ ರಾಂಗ್ ಆಗಿದೆ, ತಪ್ಪಾಗಿರುವಂಥ ಸಂಖ್ಯೆಯನ್ನು ನೀವು ಐಡೆಂಟಿಫೈ ಮಾಡಿ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ರೈಟ್ ಆಪ್ಷನ್ ಯಾವುದಾಗುತ್ತೆ ಫ್ರೆಂಡ್ಸ್, ಇಲ್ಲಿ ಎ 54 ಅಂತೇನಿದೆ ಅದು. ನೆಕ್ಸ್ಟು 100ನೇ ಪ್ರಶ್ನೆ ನೋಡೋಣ, ಕೊನೆಯ ಪ್ರಶ್ನೆ, ಎ ರಕ್ತದ ಪ್ರಕಾರದ ಮನುಷ್ಯನು ಎ ಬಿ ರಕ್ತ ಪ್ರಕಾರದ ಮಹಿಳೆಯನ್ನು ಮದುವೆ ಆಗುತ್ತಾನೆ, ಅವರ ಮಕ್ಕಳು ಹೊಂದಬಹುದಾಗಿರುವಂತಹ ಬ್ಲಡ್ ಗ್ರೂಪ್ ಯಾವುದು ಅಂತೇಳಿ ಕೇಳಿದ್ದಾರೆ. ಸೊ 100ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವುದಾಗುತ್ತೆ, ಸಿ. ಓಕೆ, ಸೊ ಎ ಬಿ ಮತ್ತು ಎ ಬಿ ಸರಿನಾ. ಸೊ ಅವರ ಮಕ್ಕಳು ಹೊಂದಬಹುದಾಗಿರುವಂತಹ ಬ್ಲಡ್ ಗ್ರೂಪ್ ಇವೆಲ್ಲ ಅಂದರೆ ಯಾವುದಾದ್ರೂ ಒಂದು ಅವರ ಬ್ಲಡ್ ಗ್ರೂಪ್ ಆಗಿರುತ್ತೆ ಅಂತೇಳಿ ಅರ್ಥ ಫ್ರೆಂಡ್ಸ್. ಸೊ ಐ ಹೋಪ್ ನಿಮಗೆ ಪ್ರತಿಯೊಂದು ಕ್ವಶನ್ಸ್ಗಳ ಕೀ ಉತ್ತರಗಳು ಅರ್ಥ ಆಗಿದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇವತ್ತು ಸಹ ಪರೀಕ್ಷೆಗಳಿದ್ದಾವೆ, 29ನೇ ತಾರೀಕಿಗೂ ಸಹ ಪರೀಕ್ಷೆಗಳಿದ್ದಾವೆ. ಸೊ ಅದರ ಸರಿ ಉತ್ತರಗಳನ್ನು ಹೇಳುವಂಥ ಪ್ರಯತ್ನ ಆಗುತ್ತೆ. ಹಾಗಾಗಿ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.